ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ಆರ್ಟಿಕಲ್ GS ಪೇಪರ್ 1 ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ, ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟಿನ ಟೆಂಟೇಟಿವ್ ಲಿಸ್ಟ್ಗೆ ಇಂಡಿಯಾದ ಕಡೆಯಿಂದ 6 ಸ್ಥಳಗಳನ್ನು ಆ್ಯಡ್ ಮಾಡಲಾಗಿದೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಟೆಂಟೇಟಿವ್ ಲಿಸ್ಟ್ಗೆ ಆ್ಯಡ್ ಮಾಡಿರೋದು, ಒರಿಜಿನಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಅಲ್ಲ. ಟೆಂಟೇಟಿವ್ ಲಿಸ್ಟ್ ಅಂತಂದರೆ ಒಂದು ತಾತ್ಕಾಲಿಕ ಪಟ್ಟಿಯಾಗಿದೆ. ಈ ಪಟ್ಟಿಯಲ್ಲಿ ಒಂದು ಸ್ಥಳ 1 ವರ್ಷ ಇದ್ದ ನಂತರವೇ ಆ ಸ್ಥಳವನ್ನು ನಾಮಿನೇಟ್ ಮಾಡಲಾಗುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಆ್ಯಡ್ ಮಾಡಲಿಕ್ಕೆ. ಸೊ ಮೊದಲನೇ ಪಾಯಿಂಟ್ ಅಂತಂದರೆ ಟೆಂಟೇಟಿವ್ ಲಿಸ್ಟ್ಗೆ 6 ಸ್ಥಳಗಳನ್ನು ಆ್ಯಡ್ ಮಾಡಲಾಗಿದೆ. ಯಾವ ಸ್ಥಳಗಳನ್ನು ಆ್ಯಡ್ ಮಾಡಲಾಗಿದೆ ಅಂತ ಯು ಪಿ ಎಸ್ ಸಿ ಕೇಳುವಂಥ ಸಾಧ್ಯತೆ ತುಂಬ ಕಡಿಮೆ. ಆದರೆ ಯು ಪಿ ಎಸ್ ಸಿ ಯುನೆಸ್ಕೋಗೆ ಯಾವುದೇ ಲಿಂಕನ್ನು ಕೊಡದೆ ಈ 6 ಸ್ಥಳಗಳಲ್ಲಿ ಯಾವ ಸ್ಥಳವನ್ನಾದರೂ ಇನ್ ಡೀಟೇಲ್ಡ್ ಆಗಿ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೇಳಬಹುದು. ಆದ್ದರಿಂದ ಈ 6 ಸ್ಥಳಗಳ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ 6 ಸ್ಥಳಗಳನ್ನು ನಾವು ಆ್ಯಡ್ ಮಾಡಿರೋದು ಟೆಂಟೇಟಿವ್ ಲಿಸ್ಟ್ಗೆ, ತಾತ್ಕಾಲಿಕ ಪಟ್ಟಿಗೆ. ಈ ತಾತ್ಕಾಲಿಕ ಪಟ್ಟಿಯಲ್ಲಿ 1 ವರ್ಷ ಇದ್ದ ನಂತರವೇ ಆ ಒಂದು ಸ್ಥಳವನ್ನು ನಾಮಿನೇಟ್ ಮಾಡಲಾಗುತ್ತೆ ವರ್ಲ್ಡ್ ಹೆರಿಟೇಜ್ ಸೆಂಟರ್ನ ಹತ್ತಿರ ನಾಮಿನೇಟ್ ಮಾಡಲಾಗುತ್ತೆ ಆ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ಗೆ ಆ್ಯಡ್ ಮಾಡಲಿಕ್ಕೆ. ಈ ಲಿಸ್ಟನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟನ್ನು ಮೇಂಟೈನ್ ಮಾಡ್ತಾ ಇರೋದು ಯುನೆಸ್ಕೋ. ಇಂಡಿಯಾದ ಕಡೆಯಿಂದ ಈ ಲಿಸ್ಟ್ಗೆ ಯಾವುದೇ ಸ್ಥಳವನ್ನು ಆ್ಯಡ್ ಮಾಡಬೇಕು ಅಂತಂದರೆ ಆ ವಿಷಯದಲ್ಲಿ ಕೆಲಸವನ್ನು ಮಾಡೋದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗಿದೆ. ಇಂಡಿಯಾದ ಕಡೆಯಿಂದ ಈಗ ಸದ್ಯಕ್ಕೆ 38 ಸೈಟ್ಸ್ಗಳು ಈ ಲಿಸ್ಟಲ್ಲಿ ಇರೋದು. ಆ 38ರಲ್ಲಿ 30 ಕಲ್ಚರಲ್ ಪ್ರಾಪರ್ಟೀಸನ್ನು ಹೊಂದಿರುವಂಥ ಸ್ಥಳಗಳು ಆಗಿದ್ದಾವೆ, ಅಂದರೆ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವಂಥ ಸ್ಥಳಗಳು ಆಗಿದ್ದಾವೆ, 7 ನ್ಯಾಚುರಲ್ ಪ್ರಾಪರ್ಟೀಸನ್ನು ಹೊಂದಿರುವಂಥ ಸ್ಥಳಗಳು ಆಗಿದ್ದಾವೆ, 1 ಮಿಕ್ಸ್ಡ್ ಸೈಟ್ ಆಗಿದೆ. ಇವುಗಳ ಬಗ್ಗೆ ಈಗಾಗಲೇ ಇನ್ ಡೀಟೇಲ್ಡ್ ಆಗಿ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಈ ಲಿಸ್ಟ್ಗೆ ಲೇಟೆಸ್ಟ್ ಆಗಿ ಆ್ಯಡ್ ಆಗಿರುವಂಥ ಒಂದು ಸ್ಥಳ ಅಂತಂದರೆ ರಾಜಸ್ಥಾನ್ನ ಜೈಪುರ್ ಸಿಟಿ ಆಗಿದೆ. ನಂತರ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟೆಂಟೇಟಿವ್ ಲಿಸ್ಟ್ ಏನಿದೆ, ತಾತ್ಕಾಲಿಕ ಪಟ್ಟಿ ಏನಿದೆ, ಆ ಪಟ್ಟಿಯಲ್ಲಿ ಈಗಾಗಲೇ ಇಂಡಿಯಾದ ಕಡೆಯಿಂದ 48 ಸ್ಥಳಗಳು ಇದ್ದಾವೆ. ಅವುಗಳಲ್ಲಿ ಈಗ ನಾವು ಆ್ಯಡ್ ಮಾಡಿರುವಂಥ 6 ಸ್ಥಳಗಳು ಕೂಡ ಇದ್ದಾವೆ. ಆ ಸ್ಥಳಗಳ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡೋಣ. ಮೊದಲನೆಯದು ಮಧ್ಯಪ್ರದೇಶದ ಸತ್ಪುರ ಟೈಗರ್ ರಿಸರ್ವ್, ವೆರಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ ಸೆಕ್ಷನ್ನಲ್ಲಿ ಇದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ನೀವು ಅಧ್ಯಯನ ಮಾಡಿರ್ತೀರ. ಈಗ ಯುನೆಸ್ಕೋದ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಈ ಟೈಗರ್ ರಿಸರ್ವ್ ಯಾಕೆ ಅಷ್ಟು ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅಂತಂದರೆ, ಒಂದು ಕಡೆ ಹಿಮಾಲಯನ್ ರೀಜನಲ್ಲಿ ಇರುವಂಥ ಸ್ಪೀಶಿಗಳನ್ನು ಹೊಂದಿದೆ ಈ ಟೈಗರ್ ರಿಸರ್ವ್, ಮಧ್ಯಪ್ರದೇಶದಲ್ಲಿರುವಂಥ ಈ ಟೈಗರ್ ರಿಸರ್ವ್. ಇನ್ನೊಂದು ಕಡೆ ಸೌತಲ್ಲಿರುವಂಥ ನೀಲ್ಗಿರೀಸ್ ಏರಿಯಾದಲ್ಲಿರುವಂಥ ಕೆಲವೊಂದು ಸ್ಪೀಶಿಗಳನ್ನು ಕೂಡ ಹೊಂದಿದೆ. ಅಷ್ಟರ ಮಟ್ಟಿಗೆ ಜೀವ ವೈವಿಧ್ಯಮಯತೆಯನ್ನು ಹೊಂದಿರೋದ್ರಿಂದ, ನ್ಯಾಚುರಲ್ ಪ್ರಾಪರ್ಟೀಸನ್ನು ಹೊಂದಿರೋದ್ರಿಂದ ಈ ಟೈಗರ್ ರಿಸರ್ವ್ನ ಆ್ಯಡ್ ಮಾಡಬೇಕು ಅಂತ ತಾತ್ಕಾಲಿಕ ಪಟ್ಟಿಗೆ ಈಗ ಸದ್ಯಕ್ಕೆ ಕಳಿಸಿರೋದು. ಅದೇ ನಾವು ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಉತ್ತರ ಪ್ರದೇಶದ ಘಾಟ್ಸ್ ಆಫ್ ವಾರಣಾಸಿ, ಗಂಗಾ ನದಿಯ ದಡದಲ್ಲಿರುವಂಥ ಘಾಟ್ಸ್ ಆಫ್ ವಾರಣಾಸಿ, ಈ ಸ್ಥಳವನ್ನು ತಾತ್ಕಾಲಿಕ ಪಟ್ಟಿಗೆ ಆ್ಯಡ್ ಮಾಡಲಾಗಿದೆ. ಯಾಕೆಂತಂದರೆ ಪಾರಂಪರಿಕವಾಗಿ ನಾವು ನೋಡಿದ್ರೆ 14ನೇ ಸೆಂಚುರಿಯಿಂದ ಡೆವಲಪ್ ಆಗ್ತಾ ಇರುವಂಥ ಏರಿಯಾ ಇದಾಗಿದೆ ಘಾಟ್ಸ್ಗಳು. ಘಾಟ್ಸ್ಗಳು ಅಂತಂದರೆ ಹಿಂದೂ ಮೈಥಲಾಜಿಯಲ್ಲಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರೋದು. ಒಂದು ಪವಿತ್ರ ಸ್ನಾನವಾದರೂ ಆಗಿರಬಹುದು, ರಿಲಿಜಿಯಸ್ ರಿಚುಯಲ್ಸ್ಗಳಾದರೂ ಆಗಿರಬಹುದು, ಅಂತ್ಯಕ್ರಿಯೆಗಳಾದರೂ ಆಗಿರಬಹುದು, ಎಲ್ಲ ವಿಷಯಗಳಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಇಂಪಾರ್ಟೆನ್ಸನ್ನು ಹೊಂದಿರುವಂಥ ಸ್ಥಳಗಳು ಇವಾಗಿದ್ದಾವೆ. ವಾರಣಾಸಿ ಕಾಶಿಯಲ್ಲಿ ಇರುವಂಥ ಈ ಘಾಟ್ಸ್ ಏರಿಯಾ, ಈ ಏರಿಯಾ 14th ಸೆಂಚುರಿಯಿಂದನೂ ಡೆವಲಪ್ ಆಗ್ತಾ ಇದೆ. ಆದರೆ ಇವತ್ತು ನಾವು ಕಾಣ್ತಾ ಇರುವಂಥ ಈ ಘಾಟ್ಸ್ಗಳು ಏನಿದ್ದಾವೆ, ಇವುಗಳು ರೀಬಿಲ್ಡ್ ಆಗ್ತವೆ ಮರಾಠ ಸಾಮ್ರಾಜ್ಯದ ಅಡಿಯಲ್ಲಿ 18th ಸೆಂಚುರಿಯ ಸಂದರ್ಭದಲ್ಲಿ. ಮೊದಲನೇ ಪಾಯಿಂಟ್ ಅಂತಂದರೆ ಇದು 14th ಸೆಂಚುರಿಯಿಂದನೂ ಡೆವಲಪ್ ಆಗ್ತಾ ಇರುವಂಥ ಏರಿಯಾ ಆಗಿದೆ, ಮರಾಠ ರೂಲರ್ಸ್ಗೆ ಸಂಬಂಧಪಟ್ಟಿದ್ದು ಮತ್ತು ಹಲವಾರು ಧರ್ಮಗಳಿಗೆ ಸಂಬಂಧಪಟ್ಟಂಥ ಸ್ಥಳ ಇದಾಗಿದೆ. ಹಲವಾರು ಧರ್ಮಗಳು ಅಂತಂದರೆ ಎಕ್ಸಾಂಪಲ್ ನೋಡೋದಾದರೆ, ಒಂದು ಔರಂಗಜೇಬ್ ಕಟ್ಟಿಸಿರುವಂಥ ಅಲಾಮ್ಗಿರ್ ಮಸೀದಿ ಇದೇ ಸ್ಥಳದಲ್ಲಿ ಇರೋದು. ಇನ್ನೊಂದು ಕಡೆ ಜೈನ್ ಘಾಟ್ಸ್ಗಳು ಕೂಡ ನಮಗೆ ಸಿಗ್ತವೆ. ಇನ್ನೊಂದು ಕಡೆ ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಈ ವಾರಣಾಸಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ನಮಗೆ ಸಾರನಾಥ್ ಸಿಗುತ್ತೆ. ಸಾರನಾಥಲ್ಲೇ ಬುದ್ಧ ತನ್ನ ಫಸ್ಟ್ ಸರ್ಮನನ್ನು ಕೊಟ್ಟಿದ್ದು. ಈ ರೀತಿಯಾಗಿ ಹಲವಾರು ಧರ್ಮಗಳಿಗೆ ಸಂಬಂಧಪಟ್ಟಂಥ ಸ್ಥಳ ಇದಾಗಿದೆ ಘಾಟ್ಸ್ ಆಫ್ ವಾರಣಾಸಿ. ಈಗ ಇದನ್ನು ನಾವು ತಾತ್ಕಾಲಿಕ ಪಟ್ಟಿಗೆ ಆ್ಯಡ್ ಮಾಡಿದ್ದೀವಿ. ನಂತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಳ ಇದೆ, ಆ ಸ್ಥಳ ಯಾವುದು ಅಂತಂದರೆ ಹಿರೇ ಬೆನ್ಕಲ್ ಅನ್ನುವಂಥ ಒಂದು ಸ್ಥಳ. ಈ ಸ್ಥಳದಲ್ಲಿರುವಂಥ ಮೆಗಾಲಿಥಿಕ್ ಸೈಟ್ಸ್ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮೆಗಾಲಿಥಿಕ್ ಸೈಟ್ಸ್ಗಳನ್ನು ಇಲ್ಲಿರುವಂಥ ಈ ಸ್ಟ್ರಕ್ಚರ್ಗಳನ್ನು ನೀವು ಅಬ್ಸರ್ವ್ ಮಾಡಿ, ಇವುಗಳನ್ನು ನಾವು ಡೋಲ್ಮೆನ್ಸ್ ಅಂತ ಕರಿತೀವಿ. ಡೋಲ್ಮೆನ್ಸ್ ಅಂತಂದರೆ 3 ಕಡೆಯಿಂದ ಈ ರೀತಿಯಾಗಿ ಕಲ್ಲಿನಿಂದ ಸುತ್ತುವರಿದು ಇನ್ನೊಂದು ಕಡೆ ಓಪನ್ ಇರುವಂಥ ಈ ರೀತಿಯ ಸ್ಟ್ರಕ್ಚರ್ಗಳನ್ನು ನಾವು ಡೋಲ್ಮೆನ್ಸ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ನ ಮೇಲೆಗಡೆ ಇರುವಂಥ ಈ ಕಲ್ಲಿನ ಸ್ಲ್ಯಾಬ್ ಏನಿದೆ ಇದನ್ನು ನಾವು ಕ್ಯಾಪ್ ಸ್ಟೋನ್ಸ್ ಅಂತ ಕರಿತೀವಿ. ಈ ಪದಗಳನ್ನು ನೆನ್ಪಿಟ್ಕೊಳ್ಳಿ, ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೊಟ್ಟಿರುವಂಥ ಕ್ವೆಶನ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್ ಅಂತಂದರೆ
ಕರ್ನಾಟಕದ ಹಿರೇಬೆನ್ಕಲ್ ಈ ಸ್ಥಳದಲ್ಲಿ ನಮಗೆ ಮೆಗಾಲಿಥಿಕ್ ಸೈಟ್ನ ಕೆಲವೊಂದು ಸ್ಟ್ರಕ್ಚರ್ಗಳು ದೊರಕಿದವೆ. ಈ ಸ್ಟ್ರಕ್ಚರ್ಗಳಲ್ಲಿ ಇಂಪಾರ್ಟೆಂಟ್ ನಮಗೆ ಡೋಲ್ಮೆನ್ಗಳು. ಈ ಡೋಲ್ಮೆನ್ಗಳನ್ನ ಆ ಸಂದರ್ಭದಲ್ಲಿ ಜನತೆ ಯಾತಕ್ಕೋಸ್ಕರ ಬಳಕೆ ಮಾಡಿರಬಹುದು? ಬರಿಯಲ್ ಮಾನ್ಯುಮೆಂಟ್ಸ್ಗಳಾಗಿ, ಅಂದ್ರೆ ಅಂತ್ಯ ಸಂಸ್ಕಾರಕ್ಕೋಸ್ಕರನಾದ್ರೂ ಬಳಕೆ ಮಾಡಿರಬಹುದು, ರಿಚುವಲ್ ಪರ್ಪಸ್ಗಳಿಗೋಸ್ಕರನಾದ್ರೂ ಬಳಕೆ ಮಾಡಿರಬಹುದು. 2800 ವರ್ಷಗಳಷ್ಟು ಹಳೆಯದಾಗಿರುವಂತ ಒಂದು ಮೆಗಾಲಿಥಿಕ್ ಸೈಟ್ ಇದಾಗಿದೆ. ನಿಯೋಲಿಥಿಕ್ ಎರಾಕ್ಕೆ ಸಂಬಂಧಪಟ್ಟಿರುವಂತ ಸೈಟ್ ಇದಾಗಿದೆ. ಎಲ್ಲಿದೆ? ಕರ್ನಾಟಕದ ಹಿರೇಬೆನ್ಕಲ್ ಅನ್ನುವಂತ ಸ್ಥಳದ ಹತ್ತಿರ ಇರೋದು. ಈ ಸ್ಥಳವನ್ನ ಕೊಟ್ಟು ಇತ್ತೀಚೆಗೆ ಯಾವ ವಿಷಯಕ್ಕೋಸ್ಕರ ಸುದ್ದಿಯಲ್ಲಿತ್ತು ಅಂತ ಕೇಳಬಹುದು. ಇದು ಒಂದು ಮೆಗಾಲಿಥಿಕ್ ಸೈಟ್ ಆಗಿದೆ, ನಿಯೋಲಿಥಿಕ್ ಎರಾಕ್ಕೆ ಸಂಬಂಧಪಟ್ಟಿರುವಂತ ಸೈಟ್ ಆಗಿದೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ನೆಕ್ಸ್ಟ್ ಸ್ಥಳ ನಾವು ಆಡ್ ಮಾಡಿರೋದು ಅಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತ ಮರಾಠ ಮಿಲಿಟರಿಗೆ ಸಂಬಂಧಪಟ್ಟಿರುವಂತ ಆರ್ಕಿಟೆಕ್ಚರ್ ಅನ್ನ, ಮರಾಠ ಮಿಲಿಟರಿಗೆ ಸಂಬಂಧಪಟ್ಟಿರುವಂತ 12 ಫೋರ್ಟ್ಗಳನ್ನ, 12 ಕೋಟೆಯ ಏರಿಯಾಗಳನ್ನ ಆಡ್ ಮಾಡಲಾಗಿದೆ. ಮರಾಠ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ 17ನೇ ಸೆಂಚುರಿಗೆ ಬಿಲಾಂಗ್ ಆಗಿರುವಂತ ಫೋರ್ಟ್ ಏರಿಯಾಗಳು ಇವಾಗಿದಾವೆ. ಶಿವನೇರಿ, ರಾಯ್ಗಡ್, ತೋರಣ ಈ ಮೂರು ಸ್ಥಳಗಳನ್ನ ಕಂಪಲ್ಸರಿಲಿ ನೀವು ನೆನ್ಪಿಟ್ಕೊಳ್ಬೇಕು. 12 ಸ್ಥಳಗಳ ಹೆಸರುಗಳನ್ನ ಇಲ್ಲಿ ಲಿಸ್ಟ್ ಮಾಡಿ ಕೊಡಲಾಗಿದೆ. ಒಂದು ಕಡೆ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಅವುಗಳಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಒಂದು ಶಿವನೇರಿ, ಇನ್ನೊಂದು ರಾಯ್ಗಡ್, ಇನ್ನೊಂದು ತೋರಣ. ಇಷ್ಟನ್ನಾದ್ರೂ ನೀವು ನೆನ್ಪಿಟ್ಕೊಳ್ಬೇಕು. ಈ ಸ್ಥಳಗಳ ಸ್ಪೆಷಾಲಿಟಿ ಅಂತಂದ್ರೆ ಹಲವಾರು ವಾಸ್ತುಶಿಲ್ಪ ಪ್ರಕಾರಗಳ ಗುಣಲಕ್ಷಣಗಳನ್ನ ಹೊಂದಿರುವಂತಹ ಸ್ಥಳಗಳು ಇವಾಗಿದಾವೆ. ಫಾರ್ ಎಕ್ಸಾಂಪಲ್, ರಾಕ್ ಕಟ್ ಫೀಚರ್ಗಳನ್ನ ನಾವು ಕಾಣಬಹುದು, ಅಂದ್ರೆ ಗುಹಾಂತರ ದೇವಾಲಯಗಳು ಏನಿದಾವೆ ಅವುಗಳ ಗುಣಲಕ್ಷಣಗಳನ್ನ ನಾವಿಲ್ಲಿ ಕಾಣಬಹುದು. ನಂತರ ಲೇಯರ್ಸ್ ಆಫ್ ಹಿಲ್ ಟಾಪ್ಸ್ಗಳನ್ನ, ಅಂದ್ರೆ ಸುತ್ತು ಕೋಟೆಗಳನ್ನ ನಾವು ಕಾಣಬಹುದು. ಟೆಂಪಲ್ಗಳನ್ನ, ಪ್ಯಾಲೇಸಸ್ಗಳನ್ನ, ಮಾರ್ಕೆಟ್, ರೆಸಿಡೆನ್ಷಿಯಲ್ ಏರಿಯಾಗಳನ್ನ ಇವೆಲ್ಲವನ್ನ ಕಾಣಬಹುದು ಈ ಆರ್ಕಿಟೆಕ್ಚರ್ ಅಲ್ಲಿ. ಎಲ್ಲಿ? ಮಹಾರಾಷ್ಟ್ರದಲ್ಲಿರುವಂತ ಮರಾಠ ಮಿಲಿಟರಿ ಆರ್ಕಿಟೆಕ್ಚರ್ ಅಲ್ಲಿ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ನಂತರ ನೆಕ್ಸ್ಟ್ ಸ್ಥಳ ನಾವು ಆಡ್ ಮಾಡಿರೋದು ಯುನೆಸ್ಕೋದ ಟೆಂಟಿಟಿವ್ ಲಿಸ್ಟ್ಗೆ ಅಂತಂದ್ರೆ ಮಧ್ಯಪ್ರದೇಶದ ಜಬಲ್ಪುರಿನ ಹತ್ತಿರದಲ್ಲಿರುವಂತ ನರ್ಮದಾ ವ್ಯಾಲಿಯಲ್ಲಿರುವಂತ ಭೇಡಾಘಾಟ್, ಲಮೇಟಾಘಾಟ್ ಏರಿಯಾವನ್ನ, ಈ ಏರಿಯಾದಲ್ಲಿರುವಂತ ಮಾರ್ಬಲ್ ಬಂಡೆಗಳು, ಅಲ್ಲೇ ಹರಿತಾ ಇರುವಂತ ನರ್ಮದಾ ನದಿ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಅಲ್ಲಿರುವಂತ ಡೆನೋಸರಸ್ ಫಾಸಿಲ್ಸ್ ಎಲ್ಲವನ್ನ ಕನ್ಸಿಡರೇಷನ್ಗೆ ತೆಗೆದುಕೊಂಡು ಈ ಸ್ಥಳವನ್ನ ಈಗ ಟೆಂಟೇಟಿವ್ ಲಿಸ್ಟ್ಗೆ ಆಡ್ ಮಾಡಲಾಗಿದೆ. ನರ್ಮದಾ ನದಿಯನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ತಮಿಳುನಾಡಿನ ಕಂಚೀಪುರಂ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿರುವಂತದ್ದು. ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ವೇಗಾವತಿ ನದಿಯ ದಡದ ಮೇಲೆ ಇರುವಂತ ಒಂದು ಸಾಂಸ್ಕೃತಿಕ ಸ್ಥಳ ಇದಾಗಿದೆ. ಈ ಸ್ಥಳದಲ್ಲಿ 1000 ಟೆಂಪಲ್ಸ್ಗಳು ಇದ್ವು ಅನ್ನುವಂತ ಕಥೆಗಳು ಇದಾವೆ. ಈಗ ಸದ್ಯಕ್ಕೆ ಉಳ್ಕೊಂಡಿರೋದು ಕೇವಲ 126 ಟೆಂಪಲ್ಗಳು ಮಾತ್ರನೇ, ಅದರಲ್ಲೂ ಮೆಜಾರಿಟಿ ಶೈವ ಟೆಂಪಲ್ಗಳೇ ಇರೋದು. ನಂತರ ಈ ಕಾಂಚೀಪುರಂ ಸ್ಥಳಕ್ಕೆ ಸಂಬಂಧಪಟ್ಟಂತ ಒಂದು ರಾಜ ಮನೆತನ ಅಂತಂದ್ರೆ ಪಲ್ಲವ ಡೆನಾಸ್ಟಿ. ಪಲ್ಲವ ಡೆನಾಸ್ಟಿ ಅಡಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ಕಂಡಂತ ಸ್ಥಳ ಇದಾಗಿದೆ. 6ರಿಂದ 7ನೇ ಸೆಂಚುರಿಯಲ್ಲಿ ಡೆವಲಪ್ಮೆಂಟ್ ಅನ್ನ ಕಾಣುತ್ತೆ. ದ್ರವಿಡಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ಅಂತ ನಾವೇನು ಕರಿತೀವಿ ಈ ಆರ್ಕಿಟೆಕ್ಚರ್ ಡೆವಲಪ್ ಆದಂತ ಸ್ಥಳ ಇದಾಗಿದೆ. ಏಕಾಂಬರೇಶ್ವರ ಟೆಂಪಲ್ ಆಗಿರಬಹುದು, ಕೈಲಾಸನಾಥ ಟೆಂಪಲ್ ಆಗಿರಬಹುದು, ಎಲ್ಲ ಟೆಂಪಲ್ಗಳನ್ನ, ಎಲ್ಲ ದೇವಸ್ಥಾನಗಳನ್ನ ನೀವಿಲ್ಲಿ ಕಾಣಬಹುದು. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ GS ಪೇಪರ್ 2 ಪಾಲಿಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದಿದ್ರೆ ಈ ವಾರ ಪೂರ್ತಿ ವಾಟ್ಸ್ಆಪ್ ಪ್ರೈವಸಿ ಪಾಲಿಸಿ ಸುದ್ದಿಯಲ್ಲಿದೆ, ಮತ್ತು ಇದೇ ವಾರ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ಗಳು ಇಂಪ್ಲಿಮೆಂಟೇಷನ್ಗೆ ಬಂದಿರೋದ್ರಿಂದ ಈ ಟಾಪಿಕ್ ಕೂಡ ಸುದ್ದಿಯಲ್ಲಿದೆ. ಎಲ್ಲ ಟಾಪಿಕ್ ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಪಾಯಿಂಟ್ಗಳನ್ನ ಈಗಾಗಲೇ ಈ ಒಂದು ಸೆಪರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಈ ವಿಡಿಯೋವನ್ನ ಒಂದು ಬಾರಿ ನೀವು ವಾಚ್ ಮಾಡಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ, ವಾಟ್ಸ್ಆಪ್ ಪ್ರೈವಸಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡಲಾಗಿದೆ. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಬಾರಿ ರಿವಿಷನ್ ಮಾಡೋದಾದ್ರೆ, ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ಗಳನ್ನ ನಾವೇನು ಮಾತಾಡ್ತಾ ಇದೀವಿ, ಈ ರೂಲ್ಸ್ಗಳನ್ನ ತಂದಿರೋದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಈ ಕಾಯ್ದೆಯ ಅಡಿಯಲ್ಲಿ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇಲ್ಲಿ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸ್ಗಳನ್ನ ಮಾತಾಡ್ತಾ ಇರಬೇಕಾದ್ರೆ ಈ ರೂಲ್ಸ್ ಹೇಳುತ್ತೆ ಇಂಟರ್ಮೀಡಿಯರಿಗಳು ಅಂತಂದ್ರೆ ಇಲ್ಲಿ ವಾಟ್ಸ್ಆಪ್ ನಂತ ನಡುವಣ ಇರುವಂತ ಮಧ್ಯವರ್ತಿ ಪ್ಲಾಟ್ಫಾರ್ಮ್ಗಳು ಇದಾವೆ, ಇವುಗಳು ತಮ್ಮ ಕಡೆಯಿಂದ ಮೆಸೇಜಸ್ಗಳನ್ನ ಟ್ರೇಸ್ ಮಾಡಲಿಕ್ಕೆ ಸಹಾಯ ಮಾಡಬೇಕು ಗವರ್ನಮೆಂಟ್ಗೆ ಅನ್ನುವಂತ ಒಂದು ರೂಲ್ಸ್ ಇದೆ ಈ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ರೂಲ್ಸಿನ ಅಡಿಯಲ್ಲಿ. ಇಲ್ಲಿ ಟ್ರೇಸ್ ಮಾಡಬೇಕು ಅನ್ನುವಂತ ಈ ಪ್ರಾವಿಷನ್ ಏನಿದೆ, ಈ ಪ್ರಾವಿಷನ್ ನ ಕಾರಣದಿಂದಾಗಿ ಇಲ್ಲಿ ಪ್ರೈವಸಿ ವೈಲೇಟ್ ಆಗುತ್ತೆ ಅಂತ ಈ ಆರ್ಟಿಕಲ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಪ್ರೈವಸಿ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರೋದು ಆರ್ಟಿಕಲ್ 21. ಈ ಆರ್ಟಿಕಲ್ 21 ಅಡಿಯಲ್ಲಿ ರೈಟ್ ಟು ಪ್ರೈವಸಿಯನ್ನು ನಾವು ಫಂಡಮೆಂಟಲ್ ರೈಟ್ ಆಗಿ, ಮೂಲಭೂತ ಹಕ್ಕಿನ ರೂಪದಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಂತ ನಮಗೆ ಹೇಳೋದು ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಪುಟ್ಟಸ್ವಾಮಿ ಕೇಸಿನ ವರ್ಡಿಕ್ಟ್ ಆಗಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಇಲ್ಲಿ ವಾಟ್ಸ್ಆಪಿನ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಓವರಲ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡ್ತಾ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಮಗಿರುವಂತ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮ ಸಂವಿಧಾನದ ಆರ್ಟಿಕಲ್ 19 ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಓವರಾಲ್ ಈ ಡಿಸ್ಕಷನ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಐಟಿ ರೂಲ್ಸ್ ಅನ್ನ ತಂದಿರೋದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟಿನ ಅಡಿಯಲ್ಲಿ, ಇದೊಂದು ಪಾಯಿಂಟ್ ನೆನಪಿರಬೇಕು. ಎರಡನೇ ಪಾಯಿಂಟ್, ಓವರಾಲ್ ಈ ಇಶ್ಯೂನಲ್ಲಿ ನಮಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19 ಇಲ್ಲಿ ಸುದ್ದಿಯಲ್ಲಿದೆ, ಆರ್ಟಿಕಲ್ 21 ಸುದ್ದಿಯಲ್ಲಿದೆ, ಮತ್ತು ಲಿಂಕ್ ಆಗಿದೆ ಅನ್ನುವಂತ ಪಾಯಿಂಟ್ ಅನ್ನ ಕೂಡ
ನೆನ್ಪಿಟ್ಕೊಳ್ಳಿ. ಯಾಕೆಂತಂದ್ರೆ ಇತ್ತೀಚೆಗೆ ಒಂದು ಬಾರಿ ಯು ಪಿ ಎಸ್ ಸಿ ಕ್ವೆಶನ್ ಕೇಳಿತ್ತು, ಕೆಲವೊಂದು ಆಸ್ಪೆಕ್ಟ್ ಅನ್ನ ಕೊಟ್ಟು ಈ ಆಸ್ಪೆಕ್ಟ್ ಯಾವ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದೆ ಅನ್ನುವಂತ ರೀತಿಯಲ್ಲಿ ಕ್ವೆಶನ್ ಕೇಳಿತ್ತು. ಆದ್ದರಿಂದ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ನ ಪ್ರೈವಸಿ ಇಶ್ಯೂ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಸಂಬಂಧಪಟ್ಟಿರುವಂತಹ ಮೂಲಭೂತ ಹಕ್ಕುಗಳು ಆಗಿದಾವೆ. ಆರ್ಟಿಕಲ್ 19 ಯಾಕೆ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ 21 ಯಾಕೆ ಅಂತಂದ್ರೆ ರೈಟ್ ಟು ಪ್ರೈವಸಿ. ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ನಂತರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷದ್ವೀಪ್ ಯೂನಿಯನ್ ಟೆರಿಟರಿಯ ಅಭಿವೃದ್ಧಿಗೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ಪ್ರಪೋಸ್ ಮಾಡಿರುವಂತ ಡೆವಲಪ್ಮೆಂಟಲ್ ಪ್ಲಾನ್ ಅನ್ನ ಅಲ್ಲಿರುವಂತ ಜನತೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಲಕ್ಷದ್ವೀಪ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಕೇರಳ ಕೋಸ್ಟ್ ಗೆ ತುಂಬಾ ಹತ್ತಿರದಲ್ಲಿರುವಂತ ದ್ವೀಪಗಳ ಗುಂಪು ಈ ಲಕ್ಷದ್ವೀಪ್ ಆಗಿದೆ. ಇದು ಮಾಲ್ಡೀವ್ಸ್ ದೇಶಕ್ಕೆ ಕೂಡ ತುಂಬಾ ಹತ್ತಿರದಲ್ಲಿ ಇದೆ. ಮಾಲ್ಡೀವ್ಸ್ ಇಂದ 8 degree ಚಾನಲ್ ನ ಮುಖಾಂತರವಾಗಿ ಸೆಪರೇಟ್ ಆಗಿದೆ. 8 degree ಚಾನಲ್ ನಮ್ಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮ್ಗೆ ಭೂಮಿಯ ನಾರ್ದರ್ನ್ ಹೆಮಿಸ್ಫೇರ್ ಅನ್ನ 8 degree ನಾರ್ತ್ ಅಕ್ಷಾಂಶ ಏನಿದೆ ಅದು ಹಾದು ಹೋಗೋದ್ರಿಂದ ಇಲ್ಲಿರುವಂತಹ ಈ ವಾಟರ್ ಬಾಡಿಗೆ ನಾವು 8 degree ಚಾನಲ್ ಅನ್ನುವಂತ ಹೆಸರನ್ನ ಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ಲಕ್ಷದ್ವೀಪ್ ಗುಂಪು ಮಾಲ್ಡೀವ್ಸ್ ಇಂದ ಸೆಪರೇಟ್ ಆಗಿರೋದು 8 degree ಚಾನಲ್ ನ ಮುಖಾಂತರವಾಗಿ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈ ಚಿತ್ರದಲ್ಲಿ ನೀವು ಇನ್ನೂ ಸ್ಪೆಸಿಫಿಕ್ ಆಗಿ ಅಬ್ಸರ್ವ್ ಮಾಡಬಹುದು, ಮಾಲ್ಡೀವ್ಸ್ ಇಂದ ಸೆಪರೇಟ್ ಆಗಿರೋದು ಲಕ್ಷದ್ವೀಪ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಮಿನಿಕಾಯ್ ಅನ್ನುವಂತ ದ್ವೀಪ ಸೆಪರೇಟ್ ಆಗಿರೋದು 8 degree ಚಾನಲ್ ನ ಮುಖಾಂತರವಾಗಿ. ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ನ ನಡುವೆ ಇರುವಂತ ವಾಟರ್ ಚಾನಲ್ 8 degree ಚಾನಲ್, ಅಥವಾ ಮಿನಿಕಾಯ್ ದ್ವೀಪ ಮತ್ತು ಮಾಲ್ಡೀವ್ಸ್ ಈ ಎರಡರ ನಡುವೆ ಇರುವಂತ ಚಾನಲ್ 8 degree ಚಾನಲ್ ಆಗಿದೆ. ನಂತರ ಇನ್ನೊಂದು ವಾಟರ್ ಬಾಡಿ 9 degree ಚಾನಲ್. ಈ ಚಾನಲ್ ಲಕ್ಷದ್ವೀಪಿನ ಇತರ ದ್ವೀಪಗಳನ್ನ ಮತ್ತು ಮಿನಿಕಾಯ್ ದ್ವೀಪವನ್ನ ಸೆಪರೇಟ್ ಮಾಡುವಂತ ಒಂದು ಚಾನಲ್ ಆಗಿದೆ. ಸೊ 8 degree ಚಾನಲ್ ನಮ್ಮ ದೇಶವನ್ನ ಮಾಲ್ಡೀವ್ಸ್ ಇಂದ ಸೆಪರೇಟ್ ಮಾಡುವಂತದ್ದು, 9 degree ಚಾನಲ್ ಲಕ್ಷದ್ವೀಪ್ ದ್ವೀಪಗಳ ಗುಂಪಿನಲ್ಲೇ ಮಿನಿಕಾಯ್ ದ್ವೀಪವನ್ನ ಲಕ್ಷದ್ವೀಪಿನ ಇತರ ದ್ವೀಪಗಳಿಂದ ಸೆಪರೇಟ್ ಮಾಡುವಂತ ಚಾನಲ್. ಎರಡೂ ಚಾನಲ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಲಕ್ಷದ್ವೀಪಿನ ಕ್ಯಾಪಿಟಲ್ ಸಿಟಿ ಬಂದು ಕವರಟ್ಟಿ. ಈಗ ಲಕ್ಷದ್ವೀಪಿನ ಬಗ್ಗೆ ಒಂದಷ್ಟು ಬೇಸಿಕ್ ಫ್ಯಾಕ್ಟ್ಸ್ ಗಳನ್ನ ನೋಡೋದಾದ್ರೆ, ಇದು ಇಂಡಿಯಾದಲ್ಲಿ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಆಗಿದೆ. ಇರುವಂತ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಚಿಕ್ಕದಾಗಿರುವಂತ ಯೂನಿಯನ್ ಟೆರಿಟರಿ ಈ ಲಕ್ಷದ್ವೀಪ್ ಆಗಿದೆ. ಕೇವಲ 36 ದ್ವೀಪಗಳನ್ನ ಮಾತ್ರನೇ ಹೊಂದಿರುವಂತ ದ್ವೀಪಗಳ ಗುಂಪು ಈ ಯೂನಿಯನ್ ಟೆರಿಟರಿ ಆಗಿದೆ. ನಾವು ಇಲ್ಲಿ ಲಕ್ಷ ಅನ್ನುವಂತ ಹೆಸರನ್ನ ಕೊಟ್ಟರೂ ಕೂಡ ಇರುವಂತ ದ್ವೀಪಗಳು ಕೇವಲ 36 ಮಾತ್ರನೇ. ಅದೇ ಅಂಡಮಾನ್ ನಿಕೋಬಾರ್ ಅನ್ನ ನೋಡಿದ್ರೆ 500 ಹೆಚ್ಚು ಐಲ್ಯಾಂಡ್ ಗಳನ್ನು ನಾವು ಕಾಣಬಹುದು. 500 ಹೆಚ್ಚು ದ್ವೀಪಗಳನ್ನು ಹೊಂದಿರೋದು ಅಂಡಮಾನ್ ನಿಕೋಬಾರ್. ಲಕ್ಷದ್ವೀಪ್ ಹೊಂದಿರೋದು ಕೇವಲ 36 ದ್ವೀಪಗಳನ್ನ ಮಾತ್ರನೇ, 36 ಐಲ್ಯಾಂಡ್ ಗಳನ್ನ ಮಾತ್ರನೇ. ಎಜುಕೇಟೆಡ್ ಗೆಸ್ ಮಾಡ್ಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಈ ಫ್ಯಾಕ್ಟ್ ಅನ್ನ ಹೇಳಿತ್ತು. ನಂತರ ಈ ಲಕ್ಷದ್ವೀಪ್ ಯೂನಿಯನ್ ಟೆರಿಟರಿಯನ್ನ ಅಡ್ಮಿನಿಸ್ಟ್ರೇಷನ್ ಗೆ ಒಳಪಡಿಸಲಿಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ತನ್ನ ಕಡೆಯಿಂದ ಅಡ್ಮಿನಿಸ್ಟ್ರೇಟರ್ ಒಬ್ಬರನ್ನ ಅಪಾಯಿಂಟ್ ಮಾಡುತ್ತೆ. ನಂತರ ಈ ಎಂಟೈರ್ ಯೂನಿಯನ್ ಟೆರಿಟರಿಯನ್ನ 3 ದ್ವೀಪಗಳ ಗುಂಪುಗಳಾಗಿ ನಾವು ವಿಭಾಗ ಮಾಡ್ತೀವಿ. ಮತ್ತೆ ಈ ಮ್ಯಾಪ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಒಂದು ಕಡೆ ಅಮಿಂಡೀವ್ಸ್ ಐಲ್ಯಾಂಡ್ಸ್ ಗಳ ಗುಂಪು, ಇದು ನಾರ್ದರ್ನ್ ಮೋಸ್ಟ್ ಆಗಿ ಇರುವಂತದ್ದು. ನಂತರ ನಮ್ಗೆ ಲಕ್ಕಡೈವ್ ಐಲ್ಯಾಂಡ್ಸ್ ಗಳ ಗುಂಪು, ನಂತರ ಕೊನೆಯಲ್ಲಿ ನಮ್ಗೆ ಮಿನಿಕಾಯ್ ಬರುತ್ತೆ. ಈ 3 ಗುಂಪುಗಳಾಗಿ ನಾವು ಡಿವೈಡ್ ಮಾಡ್ತೀವಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಗೋಸ್ಕರ. ನಂತರ ಲಕ್ಷದ್ವೀಪ್ ಒಂದು ಕೋರಲ್ ಒರಿಜಿನ್ ಅನ್ನ ಹೊಂದಿರುವಂತಹ ದ್ವೀಪಗಳ ಗುಂಪಾಗಿದೆ. ಇಲ್ಲಿ ನಾವು ಅಟಾಲ್ಸ್ ಗಳನ್ನ ಕಾಣಬಹುದು, ಫ್ರಿಂಜಿಂಗ್ ರೀಫ್ ಗಳನ್ನ ಕಾಣಬಹುದು. ನೀವು ಕೋರಲ್ ರೀಫ್ಸ್ ಗಳನ್ನ ಓದ್ತಾ ಇರಬೇಕಾದ್ರೆ ಈ ಬಗೆಗಳನ್ನ ನೀವು ಅಧ್ಯಯನ ಮಾಡ್ತೀರಾ. ನಂತರ ಪಿಟ್ಟಿ ಐಲ್ಯಾಂಡ್ ಅಂತ ಏನಿದೆ ಲಕ್ಷದ್ವೀಪ್ ಅಲ್ಲಿ, ಅದು ಒಂದು ಬರ್ಡ್ ಸ್ಯಾಂಕ್ಚುರಿ ಕೂಡ ಆಗಿದೆ. ಪಾಪ್ಯುಲೇಷನ್ ವಿಷಯಕ್ಕೆ ಬಂದಿದ್ರೆ 93% ಆಫ್ ದಿ ಪಾಪ್ಯುಲೇಷನ್ ಇವತ್ತು ಲಕ್ಷದ್ವೀಪ್ ಅಲ್ಲಿ ಇರೋದು ಸ್ಥಳೀಯವಾಗಿರುವಂತ ಪಾಪ್ಯುಲೇಷನ್ ಆಗಿದೆ, ಇಂಡಿಜಿನಿಯಸ್ ಪಾಪ್ಯುಲೇಷನ್ ಆಗಿದೆ. ಅಲ್ಲಿ ಮೇಜರ್ಲಿ ಇರೋದು ಮುಸ್ಲಿಮ್ಸ್ ಆಗಿದ್ದಾರೆ, ಅದರಲ್ಲೂ ಸುನ್ನಿ ಸೆಕ್ಟ್ ಅಲ್ಲಿ ಇರುವಂತ ಶಫೀ ಸ್ಕೂಲ್ ಗೆ ಬಿಲಾಂಗ್ ಆಗಿರುವಂತ ಮುಸ್ಲಿಮ್ಸ್ ಆಗಿದ್ದಾರೆ. ಇವರು ಮಾತನಾಡುವಂತ ಮೆಜಾರಿಟಿ ಲ್ಯಾಂಗ್ವೇಜ್ ಅಂತಂದ್ರೆ ಮಲಯಾಳಂ, ಆದರೆ ಮಹಲ್ ಅನ್ನುವಂತ ಒಂದು ಲ್ಯಾಂಗ್ವೇಜ್ ಅನ್ನ ಕೂಡ ಅವರು ಮಾತಾಡ್ತಾರೆ. ಈ ಲ್ಯಾಂಗ್ವೇಜ್ ಅನ್ನ ನಾವು ಮಾಲ್ಡೀವ್ಸ್ ಅಲ್ಲಿ ಕೂಡ ಕಾಣಬಹುದು. ನಂತರ ಲಕ್ಷದ್ವೀಪ್ ಅಲ್ಲಿರುವಂತ ಎಂಟೈರ್ ಇಂಡಿಜಿನಿಯಸ್ ಪಾಪ್ಯುಲೇಷನ್ ಇದೆ, ಎಂಟೈರ್ ಪಾಪ್ಯುಲೇಷನ್ ನಾವು ST ಅಂತ ಕ್ಲಾಸಿಫೈ ಮಾಡಿದೀವಿ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕ್ಲಾಸಿಫೈ ಮಾಡಿದೀವಿ. ಯಾಕೆಂತಂದ್ರೆ ಅಲ್ಲಿರುವಂತ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್, ಆರ್ಥಿಕವಾಗಿ ಹಿಂದುಳಿದಿರೋದು, ಸಾಮಾಜಿಕವಾಗಿ ಹಿಂದುಳಿದಿರೋದು ತುಂಬಾ ಜಾಸ್ತಿ ಇರೋದ್ರಿಂದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನಾವೀಗ ಕ್ಲಾಸಿಫೈ ಮಾಡಿದೀವಿ. ಯಾವುದೇ ಶೆಡ್ಯೂಲ್ ಕ್ಯಾಸ್ಟ್ ಗಳನ್ನ ಹೊಂದಿರದೇ ಇರುವಂತ ಯೂನಿಯನ್ ಟೆರಿಟರಿ ಇದಾಗಿದೆ. ಇಲ್ಲಿರುವಂತ ಜನತೆಯ ಮೇನ್ ಆಕ್ಯುಪೇಷನ್ ಏನು ಅಂತಂದ್ರೆ, ಅಲ್ಲಿ ನಡೆಯುವಂತ ಆರ್ಥಿಕ ಚಟುವಟಿಕೆಗಳು ಯಾವ್ಯಾವು ಅಂತಂದ್ರೆ, ಒಂದು ಫಿಶಿಂಗ್, ಇನ್ನೊಂದು ಕೊಕೊನಟ್ ಕಲ್ಟಿವೇಷನ್ ತೆಂಗು, ಇನ್ನೊಂದು ಕಡೆ ಆ ತೆಂಗಿನಿಂದ ಬಂದಿರುವಂತ ಕಾಯರ್ ಟ್ವಿಸ್ಟಿಂಗ್ ಅಂತಂದ್ರೆ ತೆಂಗಿನ ನಾರನ್ನ ಟ್ವಿಸ್ಟ್ ಮಾಡುವಂತ ಇಂಡಸ್ಟ್ರಿ. ಜೊತೆಗೆ ಟೂರಿಸಂ ಕೂಡ ಇತ್ತೀಚೆಗೆ ಬೆಳವಣಿಗೆ ಕಾಣ್ತಾ ಇದೆ. ಜೊತೆಗೆ ಇಲ್ಲಿರುವಂತ ಅಗ್ರಿಕಲ್ಚರ್ ವ್ಯವಸಾಯ ಏನಿದೆ ಇದು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಆಗಿ ಇರೋದ್ರಿಂದ ಈ ಏರಿಯಾವನ್ನು ನಾವು ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಏರಿಯಾ ಅಂತ ಇತ್ತೀಚೆಗೆ ಡಿಕ್ಲೇರ್ ಮಾಡ್ತೀವಿ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಏರಿಯಾ ಅಂತ
ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ನ ಅಡಿಯಲ್ಲಿ. ಇಂಡಿಯಾದಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗಳ ಉತ್ಪಾದನೆಯ ವಿಷಯಕ್ಕೆ ಬಂದಿದೆ ಆದ್ರೆ ಒಂದು ಉತ್ಪನ್ನ ಆರ್ಗ್ಯಾನಿಕ್ ಉತ್ಪನ್ನ ಹೌದೋ ಅಲ್ಲವೋ ಅಂತ ಹೇಳಬೇಕು ಅಂತಂದ್ರೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು. ಆ ಸರ್ಟಿಫಿಕೇಟ್ಗೆ ಅಂತ ಇರುವಂತ ಒಂದು ಇಂಪಾರ್ಟೆಂಟ್ ವ್ಯವಸ್ಥೆ ಅಂತಂದ್ರೆ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್. ಇದರ ಬಗ್ಗೆ ಮತ್ತೆ ಅವಕಾಶ ಸಿಕ್ಕಾಗ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಪಾಯಿಂಟ್ ಅಂತಂದ್ರೆ ಈ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಏನಿದೆ ಇದರ ಅಡಿಯಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ ಏರಿಯಾ ಅಂತ ಎಂಟೈರ್ ಲಕ್ಷದ್ವೀಪನ ನಾವು ಇತ್ತೀಚೆಗೆ ತಾನೇ ಡಿಕ್ಲೇರ್ ಮಾಡಿದ್ದೀವಿ. ಇಷ್ಟು ಓವರಾಲ್ ಲಕ್ಷದ್ವೀಪಿನ ಬಗ್ಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಇದೇ ವಾರ ಹೊಸ ಸಿಬಿಐ ಡೈರೆಕ್ಟರ್ ಸೆಲೆಕ್ಷನ್ ನ ವಿಷಯದಲ್ಲಿ ದಿ ಹಿಂದೂನಲ್ಲಿ ಈ ಆರ್ಟಿಕಲ್ ಬರುತ್ತೆ. ಇದರ ಹಿನ್ನೆಲೆಯಲ್ಲಿ ಸಿಬಿಐ ಮತ್ತು ಸಿಬಿಐ ಡೈರೆಕ್ಟರ್ ಅಪಾಯಿಂಟ್ಮೆಂಟಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಸಿಬಿಐ ವಿಷಯಕ್ಕೆ ಬಂದಿದ್ದರೆ ಇದು ಒಂದು ನಾನ್ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡೋದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟಿನ ಅಡಿಯಲ್ಲೇ. ಆದರೆ ಇದು ಒಂದು ನಾನ್ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಯಾಕೆಂತಂದ್ರೆ ಇದನ್ನ ಎಸ್ಟಾಬ್ಲಿಷ್ ಮಾಡೋದು ಒಂದು ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ನ ಮುಖಾಂತರವಾಗಿ. ಇದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಯಾವುದೇ ಕಾನೂನು ನಮಗೆ ಡೈರೆಕ್ಷನ್ ನ ಕೊಡೋದಿಲ್ಲ, ಯಾವುದೇ ಕಾನೂನು ಸಿಬಿಐ ನ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಆದ್ದರಿಂದ ಇದು ಒಂದು ನಾನ್ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. 1963 ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಸಂತಾನಂ ಕಮಿಟಿ ಅಂತ ಒಂದು ಕಮಿಟಿ, ಕರಪ್ಷನ್ ನ ವಿಷಯದಲ್ಲಿ ಎಸ್ಟಾಬ್ಲಿಷ್ ಮಾಡಿದಂತ ಒಂದು ಕಮಿಟಿ. ಇದು ಕೊಟ್ಟಂತ ಸಲಹೆಯ ಆಧಾರದ ಮೇಲೆ ಒಂದು ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ನ ಮುಖಾಂತರವಾಗಿ 1963 ಸಿಬಿಐ ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಈಗ ಸದ್ಯಕ್ಕೆ ಸಿಬಿಐ ಯಾವ ಒಂದು ಡಿಪಾರ್ಟ್ಮೆಂಟಿನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅನ್ನುವಂತ ಈ ಡಿಪಾರ್ಟ್ಮೆಂಟಿನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲಿನ ಅಡಿಯಲ್ಲಿ ಸಿಬಿಐ ಬರುತ್ತೆ. ಆದರೆ ಸಿಬಿಐ ನ ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬಳಕೆ ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಿದೆ ಇದಕ್ಕೆ ಅಸಿಸ್ಟ್ ಮಾಡುತ್ತೆ ಸಿಬಿಐ. ಇನ್ವೆಸ್ಟಿಗೇಷನ್ಸ್ ಗಳನ್ನ ಮಾಡಲಿಕ್ಕೆ ಸಿಬಿಐ ಹೆಲ್ಪ್ ಮಾಡುತ್ತೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಲೋಕಪಾಲ್ಗೆ ಕೂಡ ಸಹಾಯವನ್ನ ಮಾಡುತ್ತೆ ಸಿಬಿಐ. ಆದರೆ ಸಿಬಿಐ ಯಾವ ಒಂದು ಡಿಪಾರ್ಟ್ಮೆಂಟಿನ ಅಡ್ಮಿನಿಸ್ಟ್ರೇಷನ್ ನ ಅಡಿಯಲ್ಲಿ ಬರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ನ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಡಿಒಪಿಟಿ ಅಂತ ನಮಗೆ ನೆನಪಿರಬೇಕು. ಇಷ್ಟು ನಮಗೆ ಬೇಸಿಕ್ ಪಾಯಿಂಟ್. ಸಿಬಿಐ ಒಂದು ನಾನ್ ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ, ಅದು ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ. ಈ ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಳ್ಬೇಕು. ಆದರೆ ಸಿಬಿಐಗೆ ಬರುವಂತ ಎಲ್ಲ ಪವರ್ಸ್ ಎಲ್ಲಿಂದ ಬರುತ್ತವೆ ಅಂತಂದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946. ಇನ್ಫ್ಯಾಕ್ಟ್ ಈ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡೇ ಸಿಬಿಐ ಡೈರೆಕ್ಟರ್ ಅನ್ನ ಕೂಡ ಅಪಾಯಿಂಟ್ ಮಾಡೋದು. ಅಪಾಯಿಂಟ್ಮೆಂಟ್ ಅನ್ನ ಮಾಡೋದೇನೋ ಸೆಂಟ್ರಲ್ ಗವರ್ನಮೆಂಟ್, ಆದರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ಗವರ್ನಮೆಂಟ್ ಗೆ ಒಂದು ಅಪಾಯಿಂಟ್ಮೆಂಟ್ ಕಮಿಟಿ ತನ್ನ ಕಡೆಯಿಂದ ಸಲಹೆಯನ್ನ ಕೊಟ್ಟಿರಬೇಕು. ಆ ಅಪಾಯಿಂಟ್ಮೆಂಟ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ 3 ಮೆಂಬರ್ಸ್ ಇರೋದು. ಪ್ರೈಮ್ ಮಿನಿಸ್ಟರ್ ಅವರು ಚೇರ್ ಪರ್ಸನ್ ಆಗಿರ್ತಾರೆ. ಎರಡನೇದಾಗಿ ಲೀಡರ್ ಆಫ್ ಅಪೋಸಿಷನ್ ಇನ್ ದಿ ಲೋಕಸಭಾ. ಲೋಕಸಭೆಯಲ್ಲಿ ಯಾರು ಲೀಡರ್ ಆಫ್ ಅಪೋಸಿಷನ್ ಅಂತ ಇರ್ತಾರೆ ಅವರು ಕೂಡ ಮೆಂಬರ್ ಆಗಿರ್ತಾರೆ. ಇನ್ ಕೇಸ್ ಲೀಡರ್ ಆಫ್ ಅಪೋಸಿಷನ್ ಅಂತ ಫಾರ್ಮಲಿ ಯಾರೂ ಇಲ್ಲ ಅಂತಂದ್ರೆ ಲೋಕಸಭೆಯಲ್ಲಿ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಯಾವುದಿದೆ ಆ ಪಾರ್ಟಿಯ ಲೀಡರು ಇಲ್ಲಿ ಅಪೋಸಿಷನ್ ಲೀಡರ್ ಆಗಿ ಈ ಒಂದು ಕಮಿಟಿಯಲ್ಲಿ ಭಾಗವಹಿಸಬಹುದು. ನಂತರ ನ್ಯಾಯಾಂಗದ ಕಡೆಯಿಂದ, ಸುಪ್ರೀಂ ಕೋರ್ಟಿನ ಕಡೆಯಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಭಾಗವಹಿಸಬಹುದು, ಅಥವಾ ಅವರು ನಾಮಿನೇಟ್ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಜಡ್ಜು ಭಾಗವಹಿಸಬಹುದು. ಒಟ್ಟಾರೆಯಾಗಿ ಎಕ್ಸಿಕ್ಯೂಟಿವ್ ಕಡೆಯಿಂದ ಪ್ರೈಮ್ ಮಿನಿಸ್ಟರ್, ಅಪೋಸಿಷನ್ ಕಡೆಯಿಂದ ಅಪೋಸಿಷನ್ ಲೀಡರ್, ನ್ಯಾಯಾಂಗದ ಕಡೆಯಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಈ 3 ಜನ ಮೆಂಬರ್ಸ್ ಗಳು ಇರುವಂತಹ ಅಪಾಯಿಂಟ್ಮೆಂಟ್ ಕಮಿಟಿ ಕೊಟ್ಟಿರುವಂತಹ ಸಲಹೆಯ ಆಧಾರದ ಮೇಲೆ ಸಿಬಿಐ ನ ಡೈರೆಕ್ಟರ್ ಅನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಐಆರ್ ಗೆ ಶಿಫ್ಟ್ ಆಗೋದಿದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಬಾಲ್ಟಿಕ್ ಕಂಟ್ರಿ ಆಗಿರುವಂತ ಲಿಥುವಾನಿಯಾ ಕಂಟ್ರಿ ಚೈನಾದ ಚೈನಾ 17+1 ಕೋಆಪರೇಷನ್ ಫೋರಂ ಏನಿದೆ ಅದರಿಂದ ಹೊರಗೆ ಬಂದಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಚೈನಾ 17+1 ಕೋಆಪರೇಷನ್ ಫೋರಂ ಅಂದ್ರೆ ಏನು ಅದನ್ನ ನೋಡೋದಕ್ಕಿಂತ ಮುಂಚೆ ಈ ಲಿಥುವಾನಿಯಾ ಕಂಟ್ರಿಯ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋದಿದ್ರೆ ಇಲ್ಲಿದೆ ನಮ್ಗೆ ಇಂಡಿಯಾ. ಇಂಡಿಯಾದಿಂದ ನಾವು ಯುರೋಪ್ ಗೆ ಹೋಗಿದ್ದೆ ಆದ್ರೆ ಯುರೋಪಿನ ಈ ಒಂದು ಏರಿಯಾ ಬಾಲ್ಟಿಕ್ ಸಿ ಏರಿಯಾ ಏನಿದೆ ಈ ಏರಿಯಾಕ್ಕೆ ಹೋಗಿದ್ದೆ ಆದ್ರೆ ಇಲ್ಲಿ ನಮ್ಗೆ 3 ದೇಶಗಳು ಕಂಡು ಬರ್ತವೆ. ಇಲ್ಲಿರುವಂತಹ ಬಾಲ್ಟಿಕ್ ಸಿಯ ಜೊತೆಗೆ ಬಾರ್ಡರ್ ನ ಹೊಂದಿರುವಂತಹ 3 ದೇಶಗಳು ಇಸ್ತೋನಿಯಾ, ಲಾತ್ವಿಯಾ, ಲಿಥುವಾನಿಯಾ. ಈಗ ಸುದ್ದಿಯಲ್ಲಿರುವಂತಹ ದೇಶ ಲಿಥುವಾನಿಯಾ. ಈ 3 ದೇಶಗಳನ್ನ ನಾವು ಬಾಲ್ಟಿಕ್ ಕಂಟ್ರೀಸ್ ಅಂತ ಕರಿತೀವಿ. ಯುಪಿಎಸ್ಸಿ ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಕೇಳಿರೋದ್ರಿಂದ ನಾವು ತಿಳ್ಕೊಂಡಿರಬೇಕು ಬಾಲ್ಟಿಕ್ ಕಂಟ್ರೀಸ್ ಅಂದ್ರೆ ಯಾವ್ಯಾವು ಅಂತಂದ್ರೆ ಇಸ್ತೋನಿಯಾ, ಲಾತ್ವಿಯಾ, ಲಿಥುವಾನಿಯಾ. ಈ 3 ದೇಶಗಳು ಸುದ್ದಿಯಲ್ಲಿರೋದು ನಮ್ಗೆ ಲಿಥುವಾನಿಯಾ. ಪಕ್ಕದಲ್ಲೇ ಇರುವಂತಹ ಬಾಲ್ಟಿಕ್ ಸಿಯ ಜೊತೆಗೆ ಬಾರ್ಡರ್ ನ ಹೊಂದಿರುವಂತ ಈ 3 ದೇಶಗಳನ್ನ ನಾವು ಬಾಲ್ಟಿಕ್ ಕಂಟ್ರೀಸ್ ಅಂತ ಕರಿತೀವಿ. ಈಗ ಲಿಥುವಾನಿಯಾ ದೇಶ ಚೈನಾ ದೇಶದ ಚೈನಾ 17+1 ಕೋಆಪರೇಷನ್ ಫೋರಂ ಅಂತ ಏನು ಫೋರಂ ಇದೆ ಆ ಫೋರಂ ಇಂದ ಹೊರಗಡೆ ಬಂದಿದೆ. ಈ ಫೋರಂ ಅನ್ನ ಚೈನಾ ದೇಶ ತನ್ನ ಕಡೆಯಿಂದ ಯಾಕೆ ಎಸ್ಟಾಬ್ಲಿಷ್ ಮಾಡಿತ್ತು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳನ್ನ ತರಲಿಕ್ಕೋಸ್ಕರ, ಆ ವಿಷಯದಲ್ಲಿ ಕೋಆಪರೇಷನ್ ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಸಹಕಾರವನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ. ಸ್ಪೆಸಿಫಿಕ್ ಆಗಿ ಬೆಲ್ಟ್ ಅಂಡ್ ರೋಡ್
ರೋಡ್ ಇನಿಷಿಯೇಟಿವ್ಗೆ ಸಹಾಯ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಚೈನಾ ತನ್ನ ಕಡೆಯಿಂದ ಈ 17+1 ಕೋಆಪರೇಷನ್ ಫೋರಂ ಅನ್ನ ತಗೊಂಡ್ ಬರುತ್ತೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಚೈನಾ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಯುರೋಪಿಯನ್ ಕಂಟ್ರೀಸ್ ಅನ್ನ, ಈಸ್ಟರ್ನ್ ಯುರೋಪ್ ಮತ್ತು ಸೆಂಟ್ರಲ್ ಯುರೋಪಿಯನ್ ಕಂಟ್ರೀಸ್ ಅನ್ನ ಒಳಗೊಂಡಿರುವಂತಹ ಒಂದು ಫೋರಂ ಇದಾಗಿದೆ. ಈ ಫೋರಂ ಅಲ್ಲಿರುವಂತಹ ದೇಶಗಳಲ್ಲಿ ಯುರೋಪಿಯನ್ ಯೂನಿಯನ್ ಅಲ್ಲಿರುವಂತಹ ದೇಶಗಳು ಕೂಡ ಇದಾವೆ, ಬಾಲ್ಕನ್ ಸ್ಟೇಟ್ಸ್ ಗಳು ಕೂಡ ಇದಾವೆ. ಇಲ್ಲಿರುವಂತಹ ದೇಶಗಳ ಲಿಸ್ಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ಲಿಸ್ಟ್ ಅಲ್ಲಿರುವಂತಹ ದೇಶಗಳು ಸೆಂಟ್ರಲ್ ಯುರೋಪ್ ಮತ್ತು ಈಸ್ಟರ್ನ್ ಯುರೋಪಿಯನ್ ದೇಶಗಳು ಆಗಿದ್ದಾವೆ. ಇಂಡಿಯಾ ಇಲ್ಲಿ ಭಾಗಿ ಆಗಿಲ್ಲ. ಈ ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ಚೈನಾ 17+1 ಕೋಆಪರೇಷನ್ ಫೋರಂ, ಈ ರೀತಿಯಾಗಿ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಕೇಳಿದಾಗ ಇಂಡಿಯಾ ಇದರಲ್ಲಿ ಭಾಗಿ ಆಗಿದೆಯೋ ಇಲ್ವೋ, ಇಂಡಿಯಾ ಇದರಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದೆಯೋ ಇಲ್ವೋ, ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, ಚೈನಾ 17+1 ಕೋಆಪರೇಷನ್ ಫೋರಂ ಅನ್ನೋದು ಚೈನಾ ತನ್ನ ಕಡೆಯಿಂದ ಯುರೋಪಿಯನ್ ಕಂಟ್ರೀಸ್ಗಳ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ವಿಷಯದಲ್ಲಿ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನಡೆಯಲಿರುವಂತಹ ಪ್ರಾಜೆಕ್ಟ್ಗಳ ವಿಷಯದಲ್ಲಿ ಸಹಕಾರವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ತಂದಿರುವಂತಹ ಇನಿಷಿಯೇಟಿವ್ ಆಗಿದೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನೇ ಈಗ ಇಂಡಿಯಾ ಅಪೋಸ್ ಮಾಡ್ತಾ ಇದೆ. ಪಿಒಕೆಯ ಮುಖಾಂತರವಾಗಿ ಹಾದು ಹೋಗ್ತಾ ಇರುವಂತಹ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ನ ವಿಷಯದಲ್ಲಿ ನಮಗೆ ಇರುವಂತಹ ಕನ್ಸರ್ನ್ಸಿನ ಹಿನ್ನೆಲೆಯಲ್ಲಿ ಈಗ ಇಂಡಿಯಾ ಅಪೋಸ್ ಮಾಡ್ತಾ ಇದೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನೇ ಇಂಡಿಯಾ ಅಪೋಸ್ ಮಾಡ್ತಾ ಇದೆ ಅಂತಂದ್ರೆ ಅದರ ಹಿನ್ನೆಲೆಯಲ್ಲಿ ಚೈನಾ ತಂದಿರುವಂತಹ ಈ ಚೈನಾ 17+1 ಕೋಆಪರೇಷನ್ ಫೋರಂಗೆ ಇಂಡಿಯಾ ಜಾಯಿನ್ ಆಗುವಂತ ಯಾವುದೇ ಸಾಧ್ಯತೆ ಇಲ್ಲ. ಆದ್ದರಿಂದ ನೀವು ಕನ್ಫ್ಯೂಸ್ ಆಗಬಾರದು. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಲಿಥುವಾನಿಯಾ ಈ ಒಂದು ಫೋರಂ ಇಂದ ಹೊರಬಂದಿದೆ. ಆದ್ದರಿಂದ ಈ ಫೋರಂಗೆ ಈಗ ಹೆಸರು ಚೈನಾ 16+1 ಕೋಆಪರೇಷನ್ ಫೋರಂ ಆಗಿದೆ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಯುರೋಪಿನ ಇನ್ನೊಂದು ದೇಶ ಆಗಿರುವಂತಹ ಬೆಲಾರಸ್ಸಿನ ಮೇಲೆ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ಸ್ ಅನ್ನ ಹೇರಿಕೆ ಮಾಡಿದೆ ಅಂತ. ಇಲ್ಲಿ ಸ್ಯಾಂಕ್ಷನ್ಸ್ ಅನ್ನ ಯಾತಕ್ಕೋಸ್ಕರ ಹೇರಿಕೆ ಮಾಡಿದರೆ ಅಥವಾ ಓವರ್ಆಲ್ ಟಾಪಿಕ್ ಏನಿದೆ ಈ ಟಾಪಿಕ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ. ಆದರೆ ಬೆಲಾರಸ್ ಈ ವರ್ಷ ನಮಗೆ ಸಾಕಷ್ಟು ಸುದ್ದಿಯಲ್ಲಿ ಇರೋದ್ರಿಂದ ಮ್ಯಾಪ್ ಅಲ್ಲಿ ಬೆಲಾರಸ್ ಎಲ್ಲಿದೆ ಅಂತ ಒಂದು ಬಾರಿ ವಿಜುವಲೈಸೇಷನ್ ಅನ್ನ ತೆಗೆದುಕೊಳ್ಬೇಕು. ಮೊದಲಿಗೆ ಈಗ ತಾನೇ ನಾವು ಅಬ್ಸರ್ವ್ ಮಾಡಿದಂತ ಬಾಲ್ಟಿಕ್ ಕಂಟ್ರೀಸ್ ಏನಿದಾವೆ, ಇಸ್ಟೋನಿಯಾ, ಲಾತ್ವಿಯಾ, ಲಿಥುವಾನಿಯಾ, ಈ ಮೂರು ದೇಶಗಳ ಪಕ್ಕದಲ್ಲೇ ಇರುವಂತ ಒಂದು ದೇಶ ಈ ಬೆಲಾರಸ್ ಆಗಿದೆ. ಒಂದು ಕಡೆ ರಷ್ಯಾ ಇದೆ, ಇನ್ನೊಂದು ಕಡೆ ಲಾತ್ವಿಯಾ ಜೊತೆಗೆ, ಲಿಥುವಾನಿಯಾದ ಜೊತೆಗೆ, ಪೋಲ್ಯಾಂಡಿನ ಜೊತೆಗೆ ಮತ್ತು ಯುಕ್ರೇನಿನ ಜೊತೆಗೆ ಬಾರ್ಡರ್ ನ ಹೊಂದಿರುವಂತಹ ದೇಶ ಈ ಬೆಲಾರಸ್ ಆಗಿದೆ. ಜಸ್ಟ್ ಅಬ್ಸರ್ವ್ ಮಾಡಿರಿ, ಇಸ್ತೋನಿಯಾದ ಜೊತೆಗೆ ಬಾರ್ಡರ್ ನ ಹೊಂದಿಲ್ಲ, ಲಾತ್ವಿಯಾ ಮತ್ತು ಲಿಥುವಾನಿಯಾ ಈ ಎರಡು ದೇಶಗಳ ಜೊತೆಗೆ ಬಾರ್ಡರ್ ನ ಹೊಂದಿದೆ ಬೆಲಾರಸ್. ಇಷ್ಟನ್ನ ನೀವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ GS Paper 3 ಎಕಾನಮಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರು ಈ ವರ್ಷಕ್ಕೆ ಒಂದು ಖಾರೀಫ್ ಸ್ಟ್ರಾಟಜಿಯನ್ನ ತಗೊಂಡ್ ಬರ್ತಾ ಇದೆ. ಯಾವ ವಿಷಯದಲ್ಲಿ ಅಂತಂದ್ರೆ ಎಡಿಬಲ್ ಆಯಿಲ್ ನ ವಿಷಯದಲ್ಲಿ. ಇವತ್ತು ಎಡಿಬಲ್ ಆಯಿಲ್ ಗೆ ಬಂದಿದೆ ಅಂದ್ರೆ ಇಂಡಿಯಾ ಇವತ್ತು ಮೋರ್ ದನ್ 60% ಆಫ್ ದಿ ಡಿಮ್ಯಾಂಡ್ ಅನ್ನ ಇಂಪೋರ್ಟಿನ ಮುಖಾಂತರವಾಗಿ ಮೀಟ್ ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಇವತ್ತು ವೆಜಿಟೇಬಲ್ ಆಯಿಲ್ ನ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ ಗೆ 60% ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಪೋರ್ಟಿನ ಮುಖಾಂತರವಾಗಿ ಮಲೇಷಿಯಾ, ಇಂಡೋನೇಷ್ಯಾ ಇಂತಹ ದೇಶಗಳು ಸಪ್ಲೈ ಮಾಡ್ತಾ ಇದಾವೆ. ಅಂದ್ರೆ ನಾವು ಇಂಪೋರ್ಟಿನ ಮೇಲೆ ಅವಲಂಬನೆಯನ್ನು ಹೊಂದಿದೀವಿ. ಇಂಪೋರ್ಟ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ನಾವು ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು. ನಾವು ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ವೆಜಿಟೇಬಲ್ ಆಯಿಲ್ ಅನ್ನ ಆಯಿಲ್ ಸೀಡಿನ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು. ಇಲ್ಲಿ ಆಯಿಲ್ ಸೀಡ್ಸ್ ಅಥವಾ ಎಣ್ಣೆ ಕಾಳುಗಳ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರನೇ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಖಾರೀಫ್ ಸ್ಟ್ರಾಟಜಿಯನ್ನ ತಂದಿರೋದು. ಈ ಸ್ಟ್ರಾಟಜಿಯ ಉದ್ದೇಶ ಅಂತಂದ್ರೆ ಎಡಿಬಲ್ ಆಯಿಲಿನ ವಿಷಯದಲ್ಲಿ ಇಂಡಿಯಾ ಸೆಲ್ಫ್ ಸಫಿಷಿಯನ್ಸಿಯನ್ನ ಸಾಧಿಸಬೇಕು. ಸೆಲ್ಫ್ ಸಫಿಷಿಯನ್ಸಿಯನ್ನ ಸಾಧಿಸಬೇಕು ಅಂತಂದ್ರೆ ಆಯಿಲ್ ಸೀಡ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಅದರಲ್ಲೂ ಖಾರೀಫ್ ಸೀಸನ್ ಅಲ್ಲೇ ಜಾಸ್ತಿ ಆಗಬೇಕು. ಯಾಕೆಂತಂದ್ರೆ ಖಾರೀಫ್ ಸೀಸನ್ ಅದು ಮಾನ್ಸೂನ್ ಜೊತೆಗೆ ಶುರುವಾಗುವಂತ ಒಂದು ಸೀಸನ್ ಆಗಿದೆ. ಮಾನ್ಸೂನ್ ಜೊತೆಗೆ ಜೂನ್ ಜುಲೈ ಇಂದ ಶುರುವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಇರುವಂತ ಒಂದು ಸೀಸನ್ ಇದಾಗಿದೆ. ಇದಾದ ನಂತರ ನಮಗೆ ರಾಬಿ ಬರುತ್ತೆ, ನಂತರ ನಮಗೆ ಜಾಯದ್ ಸೀಸನ್ ಬರುತ್ತೆ. ಈಗ ನಮಗೆ ಸ್ಟ್ರಾಟಜಿಗೆ ಬೇಕಾಗಿರುವಂತ ಈ ಖಾರೀಫ್ ಸೀಸನ್ ಅಲ್ಲಿ ಬೆಳೆಯುವಂತ ಕ್ರಾಪ್ಸ್ಗಳು ಬೆಳೆಗಳು ಯಾವ್ಯಾವು ಅಂತಂದ್ರೆ ರೈಸ್ ಆಗಿರಬಹುದು, ಮೇಜ್ ಆಗಿರಬಹುದು, ಜೋವಾರ್ ಬಾಜ್ರ ಆಗಿರಬಹುದು, ತೂರ್ ಮೂಂಗ್ ದಾಲ್ಗಳು ಆಗಿರಬಹುದು, ಉರದ್ ಆಗಿರಬಹುದು, ಕಾಟನ್ ಜೂಟ್ ಆಗಿರಬಹುದು, ಆಯಿಲ್ ಕ್ರಾಪ್ಸ್ಗಳು ಆಗಿರುವಂತಹ ಗ್ರೌಂಡ್ನಟ್ ಆಗಿರಬಹುದು, ಸೋಯಾಬೀನ್ ಆಗಿರಬಹುದು, ಇವೆಲ್ಲವನ್ನು ನಾವು ಖಾರೀಫ್ ಸೀಸನ್ ಅಲ್ಲೇ ಬೆಳೆಯೋದು. ಈಗ ಈ ಎಲ್ಲ ಕ್ರಾಪ್ಸ್ಗಳಲ್ಲಿ ನಮಗೆ ಈ ಖಾರೀಫ್ ಸ್ಟ್ರಾಟಜಿಯಲ್ಲಿ ಫೋಕಸ್ ಅಲ್ಲಿ ಇರೋದು ಅಂತಂದ್ರೆ ಎಡಿಬಲ್ ಆಯಿಲ್ ಪ್ರೊಡಕ್ಷನ್ ಗೆ ಬೇಕಾಗಿರುವಂತಹ ಆಯಿಲ್ ಸೀಡ್ಗಳು. ಈ ಆಯಿಲ್ ಸೀಡ್ಸ್ಗಳ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತಂದ್ರೆ, ಉತ್ಪಾದನೆ ಜಾಸ್ತಿ ಆಗಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಅಂತಂದ್ರೆ ಈ ಬೆಳೆಗಳನ್ನ ಬೆಳೆಯಲಿಕ್ಕೆ ಬೇಕಾಗಿರುವಂತಹ ಸೀಡ್ಸ್ ಬೀಜಗಳು ಕ್ವಾಲಿಟಿ ಬೀಜಗಳು ಆಗಿದ್ದಾಗ, ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ಗಳನ್ನ ನಾವು ಕೊಟ್ಟಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಸೀಡ್ಸ್ಗಳನ್ನ, ಕ್ವಾಲಿಟಿ ಸೀಡ್ಸ್ಗಳನ್ನ, ಹೈ ಈಲ್ಡಿಂಗ್ ಕ್ವಾಲಿಟಿ ಸೀಡ್ಸ್ಗಳನ್ನ ರೈತರಿಗೆ ಫ್ರೀ ಆಫ್ ಕಾಸ್ಟ್ ಕೊಡ್ಲಿಕ್ಕೋಸ್ಕರನೇ ಈಗ ಖಾರೀಫ್ ಸ್ಟ್ರಾಟಜಿಯನ್ನ ಅಗ್ರಿಕಲ್ಚರ್ ಮಿನಿಸ್ಟ್ರಿ ತಗೊಂಡ್ ಬಂದಿರೋದು. ಈ ವರ್ಷಕ್ಕೆ ಖಾರೀಫ್ ಸ್ಟ್ರಾಟಜಿಯನ್ನ ತಂದಿರೋದು ಯಾತಕ್ಕೋಸ್ಕರ ಅಂತಂದ್ರೆ,
ಆಯಿಲ್ ಸೀಡ್ಸ್ಗಳ ಪ್ರೊಡಕ್ಷನ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಬೇಕಾಗಿರುವಂಥ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ಗಳು ಇದ್ದಾವೆ, ಇವುಗಳನ್ನು ಫಾರ್ಮರ್ಸ್ಗೆ ಫ್ರೀ ಆಫ್ ಕಾಸ್ಟ್ ಕೊಡಲಿಕ್ಕೋಸ್ಕರ. ಈ ಫ್ರೀ ಆಫ್ ಕಾಸ್ಟ್ ಅನ್ನೋದು ಈಗಾಗಲೇ ನಮ್ಮಲ್ಲಿರುವಂಥ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಏನಿದೆ ಅದರ ಅಡಿಯಲ್ಲಿ ಆಯಿಲ್ ಸೀಡ್ಸ್ ಆಯಿಲ್ ಪಾಮ್ಸ್ ಮಿಷನ್ ಏನಿದೆ ಅದರ ಮುಖಾಂತರವಾಗಿ ಒದಗಿಸಲಾಗ್ತಾ ಇದೆ ಇಲ್ಲಿ ಕಾಸ್ಟನ್ನು. ಈ ಸ್ಟ್ರಾಟಜಿಯ ಮುಖಾಂತರವಾಗಿ ಅಡಿಷ್ನಲಿ 6.37 ಲ್ಯಾಕ್ ಹೆಕ್ಟೇರಷ್ಟು ಏರಿಯಾವನ್ನು ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ನ ಅಡಿಯಲ್ಲಿ ತರಬಹುದು ಅಂತ ಮಿನಿಸ್ಟ್ರಿ ಹೇಳ್ತಾ ಇದೆ. ನಂತರ ಆಯಿಲ್ ಸೀಡ್ಸ್ ಬಗ್ಗೆ ಜನರಲ್ ಆಗಿ ಮಾತಾಡೋದಾದರೆ, ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಆಯಿಲ್ನ ವಿಷಯದಲ್ಲಿ ಎಡಿಬಲ್ ಆಯಿಲ್ ಅಡಿಗೆ ಎಣ್ಣೆಯ ವಿಷಯದಲ್ಲಿ ನಮ್ಮಲ್ಲಿರುವಂಥ ಬೇಡಿಕೆಯ ಮೋರ್ ದ್ಯಾನ್ 60% ಬೇಡಿಕೆಯನ್ನು ಯಾರು ಪೂರೈಸ್ತಾ ಇದ್ದಾರೆ ಅಂತಂದರೆ ಇಂಪೋರ್ಟ್ಸ್ ಆಮದಿನ ಮುಖಾಂತರವಾಗಿ ಈ ಬೇಡಿಕೆಯನ್ನು ನಾವು ಪೂರೈಸ್ತಾ ಇದ್ದೀವಿ. ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂತಂದರೆ ಮೇಜರ್ಲಿ ಇಂಡೋನೇಷ್ಯಾ ಮತ್ತು ಮಲೇಷಿಯಾ ಈ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಸೆಲ್ಫ್ ಸಫಿಷಿಯನ್ಸಿಯನ್ನು ಸಾಧಿಸ್ಲಿಕ್ಕೋಸ್ಕರ ಖಾರಿಫ್ ಸ್ಟ್ರಾಟಜಿಯನ್ನು ತೊಗೊಂಡು ಬಂದಿದ್ದೀವಿ. ಇವತ್ತು ಪ್ರಪಂಚದ ಎಕಾನಮಿಯಲ್ಲಿ ನಾವು ಆಯಿಲ್ ಎಕಾನಮಿಯನ್ನು ನೋಡಿದ್ರೆ USA, ಚೈನಾ, ಬ್ರೆಜಿಲಿನ ನಂತರ 4ನೇ ಸ್ಥಾನದಲ್ಲಿ ಇದೆ ಇಂಡಿಯಾ. ಹಾಗಿದ್ದು ಇಂಡಿಯಾದ ಮೆಜಾರಿಟಿ ಆಫ್ ದಿ ಡಿಮ್ಯಾಂಡು ಮೀಟ್ ಆಗ್ತಾ ಇರೋದು ಇಂಪೋರ್ಟಿನ ಮುಖಾಂತರವಾಗಿ. ಇಂಡಿಯಾ ಸ್ಪೆಸಿಫಿಕ್ ಆಗಿ ಪ್ರೊಡಕ್ಷನ್ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಈ ರಾಜ್ಯಗಳಲ್ಲೇ ಅತಿ ಹೆಚ್ಚು ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಆಗ್ತಾ ಇರೋದು. ನಂತರ ಮೇಜರ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಆಯಿಲ್ ಸೀಡ್ಸ್ ಯಾವ್ಯಾವು ಅಂತಂದರೆ, ಸೋಯಾಬೀನ್, ಗ್ರೌಂಡ್ ನಟ್, ರೇಪ್ ಸೀಡ್, ಮಸ್ಟರ್ಡ್, ಕ್ಯಾಸ್ಟರ್ ಸೀಡ್ಸ್, ಸಿಸಾಸಮ್, ಸನ್ಫ್ಲವರ್ ಮತ್ತು ಲಿನ್ಸೀಡ್. ಈ ಎಲ್ಲ ಆಯಿಲ್ ಸೀಡ್ಸ್ಗಳನ್ನು ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಆಯಿಲ್ ಸೀಡ್ಗಳಿಗೆ MSP ಕೂಡ ಗವರ್ನಮೆಂಟ್ ಅನೌನ್ಸ್ ಮಾಡುತ್ತೆ. ಈಗ ನೀವು ನನಗೆ ಕಮೆಂಟ್ ಸೆಕ್ಷನ್ಲ್ಲಿ ಹೇಳಬೇಕು, ಇಲ್ಲಿ ಲಿಸ್ಟ್ ಮಾಡಿರುವಂಥ ಈ ಆಯಿಲ್ ಸೀಡ್ಸ್ಗಳಲ್ಲಿ ಯಾವ್ಯಾವ ಆಯಿಲ್ ಸೀಡ್ಸ್ಗಳಿಗೆ ಗವರ್ನಮೆಂಟು MSP ಅನೌನ್ಸ್ ಮಾಡುತ್ತೆ ಅಂತ, MSP ಯಾವ್ಯಾವ ಕ್ರಾಪ್ಗಳಿಗೆ ಗವರ್ನಮೆಂಟ್ ಅನೌನ್ಸ್ ಮಾಡುತ್ತೆ ಅಂತ ಲಿಸ್ಟ್ ನಮಗೆ ತಿಳಿದಿರಬೇಕು. ಯಾಕೆಂತಂದರೆ ಎಕ್ಸ್ಪ್ಲಿಸಿಟ್ ಆಗಿ UPSC ಈಗಾಗಲೇ 2 ಬಾರಿ ಕೇಳಿದೆ ಅದಕ್ಕೋಸ್ಕರ. ಈಗ ಈ ಕ್ವೆಶನ್ನ ಸ್ಪೆಸಿಫಿಕ್ ಆಗಿ ಆಯಿಲ್ ಸೀಡ್ಸ್ಗಳು ಇಲ್ಲಿ ಕೊಟ್ಟಿರುವಂಥ ಲಿಸ್ಟಲ್ಲಿ ಯಾವ ಯಾವ ಆಯಿಲ್ ಸೀಡ್ಸ್ಗಳಿಗೆ ಗವರ್ನಮೆಂಟ್ MSP ಅನೌನ್ಸ್ ಮಾಡುತ್ತೆ, ಈ ಒಂದು ಕ್ವೆಶನ್ಗೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ಕೊಡಿ. ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಅಂತಂದರೆ, ಈ ಎಂಟೈರ್ ಡಿಸ್ಕಷನಲ್ಲಿ ನಿಮಗೆ ಯಾವುದೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಡೈರೆಕ್ಟ್ಲಿ ನೇರವಾಗಿ ನಾನೇ ನಿಮಗೆ ಉತ್ತರವನ್ನು ಕೊಡ್ತೇನೆ. ನಿಮಗೆ ಏನೇ ಡೌಟ್ ಇದ್ರೂ, ಎಂಥ ಸಣ್ಣ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಆದ್ದರಿಂದ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ರೂ. ಈಗ MSP ವಿಷಯದಲ್ಲಿ ಈ ಒಂದು ಕ್ವೆಶನ್ಗೆ ನೀವು ಉತ್ತರವನ್ನು ಕೊಡಿ. ನಂತರ ನಾವು ಆಯಿಲ್ ಸೀಡ್ಸಿನ ವಿಷಯದಲ್ಲಿ ಕಂಟಿನ್ಯೂ ಮಾಡೋದಾದ್ರೆ, ಗವರ್ನಮೆಂಟ್ ಈಗಾಗಲೇ ಸಾಕಷ್ಟು ಇನಿಷಿಯೇಟಿವ್ಸ್ಗಳನ್ನು ತಂದಿದೆ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಲಿಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಅಂಡ್ ಆಯಿಲ್ ಪಾಮ್. ನಂತರ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯ ಅಡಿಯಲ್ಲಿ ಒಂದು ಸಬ್ ಸ್ಕೀಮ್ ಇದೆ ಆಯಿಲ್ ಪಾಮ್ಗಳ ವಿಷಯದಲ್ಲಿ, ಆಯಿಲ್ ಪಾಮ್ ಏರಿಯಾ ಎಕ್ಸ್ಪ್ಯಾನ್ಷನ್ ಅನ್ನುವಂಥ ಸಬ್ ಸ್ಕೀಮ್ ಇದೆ. ನಂತರ MSP ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಆದರೆ ಈ ಲಿಸ್ಟಲ್ಲಿ ಯಾವ ಯಾವ ಕ್ರಾಪ್ಗಳಿಗೆ MSP ಕೊಡಲಾಗ್ತಾ ಇದೆ ಇದನ್ನು ನೀವೇ ಹುಡುಕಿ ಲಿಸ್ಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಬೇಕು. ನಂತರ ಬವರ್ ಸ್ಟಾಕ್ ಅನ್ನು ಕೂಡ ನಾವು ಮೇಂಟೈನ್ ಮಾಡ್ತೀವಿ ಆಯಿಲ್ ಸೀಡ್ಸಿನ ವಿಷಯದಲ್ಲಿ. ನಂತರ ನಾವು ಎಲ್ಲೋ ರೆವಲ್ಯೂಷನ್ ಅನ್ನು ಕೂಡ ಫೋಕಸ್ ಮಾಡಿದ್ದೀವಿ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ. ನಂತರ ಇಂಟಿಗ್ರೇಟೆಡ್ ಸ್ಕೀಮ್ ಆನ್ ಆಯಿಲ್ ಸೀಡ್ಸ್ ಪಲ್ಸಸ್ ಆಯಿಲ್ ಪಾಮ್ ಅಂಡ್ ಮೇಜ್ ಅನ್ನುವಂಥ ಒಂದು ಸ್ಕೀಮ್ ಕೂಡ ಇದೆ. ಇದು ಕೂಡ ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೋಸ್ಕರ ತನ್ನ ಕಡೆಯಿಂದ ಎಫರ್ಟ್ ಅನ್ನು ಆಗ್ತಾ ಇರುವಂತಹ ಸ್ಕೀಮ್ ಆಗಿದೆ. ಒಟ್ಟಾರೆಯಾಗಿ ಗವರ್ನಮೆಂಟ್ ಈಗ ತಂದಿರುವಂತಹ ಈ ಖಾರಿಫ್ ಸ್ಟ್ರಾಟಜಿಯ ಹಿನ್ನೆಲೆಯಲ್ಲಿ ಆಯಿಲ್ ಸೀಡ್ಸ್ ವಿಷಯದಲ್ಲಿ ಇಷ್ಟು ಬೇಸಿಕ್ ಪಾಯಿಂಟ್ಸ್ ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ. ನಂತರ ದಿ ಹಿಂದೂನಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯನ್ ಎಕಾನಮಿಗೆ ಹರಿದು ಬರ್ತಾ ಇರುವಂಥ FDI ಫ್ಲೋ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡಿದೆ ಅಂದರೆ FDI ಅನ್ನೋದು 10% ಅಷ್ಟು ಜಾಸ್ತಿ ಆಗಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಒಂದಷ್ಟು ಬೇಸಿಕ್ ಟ್ರೆಂಡ್ಗಳನ್ನು ನೋಡೋಣ. ಈ ಟ್ರೆಂಡ್ಗಳನ್ನು UPSC ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ. ಮೊದಲಿಗೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡಿದೆ ಅಂದರೆ 10% FDI ಇನ್ಫ್ಲೋ ಜಾಸ್ತಿ ಆಗಿದೆ ಇಂಡಿಯನ್ ಎಕಾನಮಿಗೆ. ನಂತರ ಎರಡನೆಯದಾಗಿ ಇಂಡಿಯಾಕ್ಕೆ ಎಲ್ಲಿಂದ ಈ FDI ಹರಿದು ಬರ್ತಾ ಇದೆ ಅಂತಂದರೆ, ಮೇಜರ್ಲಿ ಸಿಂಗಾಪುರಿಂದ. ಲಾರ್ಜೆಸ್ಟ್ FDI ಸೋರ್ಸ್ ಅಂತಂದರೆ ಇವತ್ತು ಇಂಡಿಯಾಕ್ಕೆ ಸಿಂಗಾಪುರ್ ಆಗಿದೆ. ನಂತರ ಎರಡನೇ ಸ್ಥಾನದಲ್ಲಿ USA ಇದೆ, ಮೂರನೇ ಸ್ಥಾನದಲ್ಲಿ ಮೌರಿಷಿಯಸ್ ಇದೆ. ಈ ಮೂರು ದೇಶಗಳನ್ನಾದರೂ ನೆನ್ಪಿಟ್ಕೊಳ್ಳಿ, top 3 ದೇಶಗಳು ನಮಗೆ ನೆನಪಿರಬೇಕು. ಇಂಡಿಯಾಕ್ಕೆ ಹರಿದು ಬರ್ತಾ ಇರುವಂಥ FDI ಯಾವ ದೇಶಗಳಿಂದ ಬರ್ತಿದೆ ಅಂತ ಕೇಳಿದಾಗ ಮೊದಲ ಮೂರು ದೇಶಗಳಾದರೂ ನಮಗೆ ನೆನಪಿರಬೇಕು ಅದಕ್ಕೋಸ್ಕರ. ನಂತರ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ, ಸೌದಿ ಅರೇಬಿಯಾದಿಂದ ಇಂಡಿಯಾಕ್ಕೆ ಹರಿದು ಬರ್ತಾ ಇದ್ದಂಥ FDI ಈಗ ತುಂಬ ಜಾಸ್ತಿ ಆಗಿದೆ. ಸೌದಿ ಅರೇಬಿಯಾ ಇನ್ಫ್ಯಾಕ್ಟ್ ಇಂಡಿಯಾಕ್ಕೆ ಬರ್ತಾ ಇರುವಂತಹ FDI ಫ್ಲೋನಲ್ಲಿ top 10 ದೇಶಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಿದ್ದಾರೆ. ನಂತರ FDI ಡೆಸ್ಟಿನೇಷನ್, ಈಗ ಇಂಡಿಯಾಕ್ಕೆ ಹರಿದು ಬರ್ತಾ ಇರುವಂತಹ FDI ಯಾವ ಯಾವ ರಾಜ್ಯಗಳಿಗೆ ಹರಿದು ಹೋಗ್ತಾ ಇದೆ ಇದನ್ನ ಕೂಡ ನಾವು ಅಬ್ಸರ್ವ್ ಮಾಡಬೇಕು. ಮೊದಲಿಗೆ ಟಾಪ್ ಪೊಸಿಷನ್ ಅಲ್ಲಿ ಇರೋದು ಗುಜರಾತ್. ಅತಿ ಹೆಚ್ಚು FDI ಹರಿದು ಬರ್ತಾ ಇರೋದು ಗುಜರಾತ್ಗೆ. 37% ಆಫ್ ದಿ ಫಾರಿನ್ ಈಕ್ವಿಟಿ ಇನ್ಫ್ಲೋ ಏನಿದೆ ಈ ವರ್ಷದ್ದು, ಇದು ಗುಜರಾತ್ ರಾಜ್ಯಕ್ಕೆ ಹೋಗಿರೋದು. ನಂತರ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಈ ಮೊದಲ ಮೂರು ರಾಜ್ಯಗಳನ್ನಾದ್ರೂ ನಾವು ನೆನ್ಪಿಟ್ಕೊಳ್ಬೇಕು, ಗುಜರಾತ್, ನಂತರ ಮಹಾರಾಷ್ಟ್ರ, ನಂತರ ಕರ್ನಾಟಕ. ನಂತರ ಹರಿದು ಬರ್ತಾ ಇರುವಂತಹ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವ ಸೆಕ್ಟರ್ಗಳಿಗೆ ಬರ್ತಾ ಇದೆ,
ಮೊದಲಿಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಈ ಸೆಕ್ಟರ್ಗೆ ಅತಿ ಹೆಚ್ಚು FDI ಹರಿದು ಬರ್ತಾ ಇರೋದು, ನಂತರ ಕನ್ಸ್ಟ್ರಕ್ಷನ್ ಸೆಕ್ಟರ್ಗೆ, ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ಗಳಿಗೆ ಬರ್ತಾ ಇರೋದು, ನಂತರ ಸರ್ವಿಸ್ ಸೆಕ್ಟರ್ಗೆ ಬರ್ತಾ ಇರೋದು. ಒಟ್ಟಾರೆಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಲ್ಲಿಂದ FDI ಬರ್ತಾ ಇದೆ? ಮೂರು ದೇಶಗಳು, ಸಿಂಗಾಪುರ್, USA, ಮಾರಿಷಿಯಸ್. ಎಲ್ಲಿಂದ ಬರ್ತಾ ಇದೆ ಅಂತಾಯ್ತು, ಎಲ್ಲಿಗೆ ಬರ್ತಾ ಇದೆ? ಮೂರು ರಾಜ್ಯಗಳು, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ. ನಂತರ ಯಾವ ಸೆಕ್ಟರ್ಗಳಿಗೆ ಬರ್ತಾ ಇದೆ? ಮೊದಲ ಮೂರು ಸೆಕ್ಟರ್ಗಳು ಕಂಪ್ಯೂಟರ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್, ನಂತರ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್, ನಂತರ ಸರ್ವಿಸ್ ಸೆಕ್ಟರ್. ಈ ಮೂರು ಆಸ್ಪೆಕ್ಟ್ಗಳನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಆದರೆ ಸಾಕು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ, ಗವರ್ನಮೆಂಟ್ ಈಗ ಒಂದು ನ್ಯಾಷನಲ್ ಮಿಷನ್ ಆನ್ ಯೂಸ್ ಆಫ್ ಬಯೋಮಾಸ್ ಇನ್ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅನ್ನುವಂಥ ಒಂದು ನ್ಯಾಷನಲ್ ಮಿಷನ್ನ ತರಬೇಕು ಅಂತ ಡಿಸಿಷನ್ನ ಕೈಗೊಂಡಿದೆ ಅಂತ. ಈ ಮಿಷನ್ನ ಹೆಸರೇ ಹೇಳ್ತಾ ಇದೆ, ಥರ್ಮಲ್ ಪವರ್ ಪ್ಲಾಂಟ್ಸ್. ಅದರಲ್ಲೂ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಗಳು ಏನಿದಾವೆ, ಕೋಲನ್ನು ಬಳಕೆ ಮಾಡುವಂಥ ಥರ್ಮಲ್ ಪವರ್ ಪ್ಲಾಂಟ್ಗಳು, ಇವುಗಳಿಗೆ ಕೋಲಿನ ಬದಲಾಗಿ ಬಯೋಮಾಸನ್ನು, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ಲಿ ನಾವೇನು ಸುಡ್ತೀವಲ್ಲ ಸ್ಟಬಲ್ ಅಂತ, ಈ ಸ್ಟಬಲನ್ನು ಇಲ್ಲಿ ಕೋಲಿನ ಬದಲಾಗಿ ಇನ್ಪುಟ್ ಆಗಿ ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ ನಾವು ಒದಗಿಸಬಹುದು. ಆ ರೀತಿಯಾಗಿ ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ ಕೋಲಿನ ಬದಲಾಗಿ ಬಯೋಮಾಸನ್ನು ಒದಗಿಸ್ಲಿಕ್ಕೋಸ್ಕರ ತರುವಂಥ ಒಂದು ಮಿಷನ್ ಈ ನ್ಯಾಷನಲ್ ಮಿಷನ್ ಆಗಿದೆ. ಈಗ ಸದ್ಯಕ್ಕೆ ಇಷ್ಟು ಜನರಲ್ ಡಿಸ್ಕಷನ್ ಇರಲಿ, ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಗವರ್ನಮೆಂಟು ಈ ಮಿಷನ್ನ ಫೈನಲೈಸ್ ಮಾಡಿ ಅನೌನ್ಸ್ ಮಾಡೋದಿದೆ, ಆಗ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ನಂತರ PIBಯಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ 12th ಫೌಂಡೇಶನ್ ಡೇ ಸೆಲೆಬ್ರೇಷನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಅದರ ಹೆಸರೇ ಹೇಳ್ತಾ ಇದೆ, ಇಂಡಿಯನ್ ಎಕಾನಮಿಯಲ್ಲಿ ಕಾಂಪಿಟೇಷನ್ನ ಎನ್ಶೂರ್ ಮಾಡಲಿಕ್ಕೋಸ್ಕರ, ಸ್ಪರ್ಧಾತ್ಮಕ ಎಕಾನಮಿಯನ್ನು ಬಿಲ್ಡ್ ಮಾಡಲಿಕ್ಕೋಸ್ಕರ, ಅದರ ಮುಖಾಂತರವಾಗಿ ಗ್ರಾಹಕರು, ಕನ್ಸ್ಯೂಮರ್ಸ್ ಏನಿದ್ದಾರೆ ಅವರ ಇಂಟ್ರೆಸ್ಟನ್ನು ಕಾಪಾಡಲಿಕ್ಕೋಸ್ಕರ, ಎಕಾನಮಿಗೆ ಸಹಾಯ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಈ ಕಮಿಷನನ್ನು ತಂದಿರೋದು. ಈ ಕಮಿಷನ್ನ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅಂತಂದರೆ, ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ, ಇದನ್ನು ನಾವು ಕಾಂಪಿಟೇಷನ್ ಆಕ್ಟ್ನ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಇದನ್ನು ಸೆಂಟ್ರಲ್ ಗವರ್ನಮೆಂಟು 2003ರಲ್ಲೇ ಎಸ್ಟಾಬ್ಲಿಷ್ ಮಾಡಿದ್ರು ಕೂಡ 2007ರಲ್ಲಿ ಈ ಆಕ್ಟ್ಗೆ, ಕಾಂಪಿಟೇಷನ್ ಆಕ್ಟ್ಗೆ ತಿದ್ದುಪಡಿಯನ್ನು ತಂದ ನಂತರವೇ ಇದು ಫಂಕ್ಷನಲ್ ಆಗತ್ತೆ. 2009ರಿಂದ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಆಕ್ಚುಲಿ ಫಂಕ್ಷನಲ್ ಆಗತ್ತೆ, ಕಾರ್ಯರೂಪಕ್ಕೆ ಬರುತ್ತೆ. ಈ ಕಮಿಷನ್ ಅಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ, ನಂತರ 6 ಸದಸ್ಯರು, 6 ಮೆಂಬರ್ಸ್ ಇರ್ತಾರೆ. ಎಲ್ಲರನ್ನೂ ಅಪಾಯಿಂಟ್ ಮಾಡೋದು ಸೆಂಟ್ರಲ್ ಗವರ್ನಮೆಂಟೇ ಆಗಿರುತ್ತೆ. ನಂತರ ಈ ಆಕ್ಟಿನ ಅಡಿಯಲ್ಲೇ, ಕಾಂಪಿಟೇಷನ್ ಆಕ್ಟ್ ಏನಿದೆ, ಈ ಆಕ್ಟಿನ ಅಡಿಯಲ್ಲೇ ಒಂದು ಟ್ರಿಬ್ಯುನಲ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ಕಾಂಪಿಟೇಷನ್ ಅಪೆಲೇಟ್ ಟ್ರಿಬ್ಯುನಲ್ ಅಂತ. ಇದನ್ನ ನಂತರ ರೀಪ್ಲೇಸ್ ಮಾಡಲಾಗುತ್ತೆ. 2017ರಲ್ಲಿ ನ್ಯಾಷನಲ್ ಕಂಪನಿ ಲಾ ಅಪೆಲೇಟ್ ಟ್ರಿಬ್ಯುನಲ್ ಅನ್ನು ತರುವುದರ ಮುಖಾಂತರವಾಗಿ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಏನಿತ್ತು ಇದನ್ನ ರೀಪ್ಲೇಸ್ ಮಾಡಲಾಯಿತು. ಅಂದ್ರೆ ಈಗ ಸದ್ಯಕ್ಕೆ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಇಲ್ಲ, ಅದರ ಬದಲಿಗೆ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಏನಿದೆ ಇದೇ ಅದರ ಕೆಲಸವನ್ನ ಮಾಡ್ತಾ ಇದೆ. ಇಷ್ಟು ನಮಗೆ ಓವರ್ಆಲ್ ಬೇಸಿಕ್ ಪಾಯಿಂಟ್ಸ್ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಈ ಆರ್ಟಿಕಲ್ ಅಲ್ಲಿ ವೈಟ್ ಫ್ಲೈಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೈಟ್ ಫ್ಲೈಸ್ ಅನ್ನುವಂತ ಒಂದು ಇನ್ಸೆಕ್ಟ್ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಬೆಳೆಗಳ ಎಲೆಗಳ ಮೇಲೆ ಈ ರೀತಿಯಾಗಿ ಇರುವಂತ ಈ ಒಂದು ಇನ್ಸೆಕ್ಟ್, ವೈಟ್ ಫ್ಲೈಸ್ ಅನ್ನುವಂತ ಈ ಇನ್ಸೆಕ್ಟ್ ಯಾವ ರೀತಿಯಾಗಿ ಇಂಡಿಯಾಕ್ಕೆ, ಅಮೆರಿಕ ಕಾಂಟಿನೆಂಟ್ ಇಂದ ಬಂತು ಮತ್ತು ದೇಶದಾದ್ಯಂತ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರೀತಿಯ ಕ್ರಾಪ್ಗಳ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಅನ್ನ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಬೇಸಿಕ್ಸ್ ಅನ್ನ ನೋಡೋಣ ವೈಟ್ ಫ್ಲೈಸ್ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ವೈಟ್ ಫ್ಲೈಸ್ ಅನ್ನುವಂಥ ಈ ಒಂದು ಇನ್ಸೆಕ್ಟ್ ಕೆರಿಬಿಯನ್ ಐಲ್ಯಾಂಡ್ಸ್ ಅಥವಾ ಸೆಂಟ್ರಲ್ ಅಮೆರಿಕಾದಿಂದ ಇಂಡಿಯಾಕ್ಕೆ ಬಂದಿರುವಂಥ ಸಾಧ್ಯತೆ ಇದೆ. ವೈಟ್ ಕಲರಲ್ಲಿ ಇರೋದ್ರಿಂದ ಈ ಇನ್ಸೆಕ್ಟ್ಗೆ ವೈಟ್ ಫ್ಲೈಸ್ ಅನ್ನುವಂಥ ಹೆಸರನ್ನು ಕೊಡಲಾಗಿದೆ. ಇದು ಒಂದು ಇನ್ವೇಸಿವ್ ಇನ್ಸೆಕ್ಟ್ ಆಗಿದೆ. ಇನ್ವೇಸಿವ್ ಇನ್ಸೆಕ್ಟ್ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸಲ್ಲಿ, ಮತ್ತೆ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ವೈಟ್ ಫ್ಲೈಸ್ ಬಗ್ಗೆ ಕಂಟಿನ್ಯೂ ಮಾಡೋದಾದರೆ, ಇದು ಅಮೆರಿಕನ್ ಕಾಂಟಿನೆಂಟ್ಸಿಂದ ಇಂಡಿಯಾಕ್ಕೆ ಬಂದಿರುವಂಥ ಒಂದು ಇನ್ಸೆಕ್ಟ್ ಆಗಿದೆ. ಇನ್ವೇಸಿವ್ ಇನ್ಸೆಕ್ಟ್ ಆಗಿದೆ, ತುಂಬ ಚಿಕ್ಕದಾಗಿರುತ್ತೆ. ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಇದು ಬೆಳವಣಿಗೆಯನ್ನು ಕಂಡಿದೆ ಅಂತಂದರೆ, ಆಲ್ಮೋಸ್ಟ್ ಇಂಡಿಯಾದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರೀತಿಯ ಬೆಳೆಗಳ ಮೇಲೆ ಇದು ಅಟ್ಯಾಕ್ ಮಾಡೋದನ್ನು ನಾವು ಕಾಣಬಹುದು. ಯಾಕೆ ಇಷ್ಟರ ಮಟ್ಟಿಗೆ ಕೆಪಾಸಿಟಿಯನ್ನು ಇದು ಹೊಂದಿದೆ ಅಂತಂದರೆ, ಇದಕ್ಕೆ ಇರುವಂಥ ಒಂದು ಲಕ್ಷಣ ಪಾಲಿಫೇಗಸ್ ಅನ್ನುವಂಥ ಲಕ್ಷಣ. ಪಾಲಿಫೇಗಸ್ ಅಂತಂದರೆ ಯಾವ ರೀತಿಯ ಆಹಾರವನ್ನಾದರೂ ತೆಗೆದುಕೊಂಡು ಡೈಜೆಸ್ಟ್ ಮಾಡಿಕೊಳ್ಳುವಂಥ ಶಕ್ತಿ, ಅಂಥ ಒಂದು ಶಕ್ತಿ ಈ ಇನ್ಸೆಕ್ಟ್ಗೆ ಇದೆ. ಆದ್ದರಿಂದ ಎಲ್ಲ ರೀತಿಯ ಬೆಳೆಗಳ ಮೇಲೆ ಇದು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಕಾರಣಕ್ಕೋಸ್ಕರನೇ ಇದರ ಬ್ರೀಡಿಂಗ್ ಜಾಸ್ತಿಯಾಗಿ, ಇದರ ಸಂಖ್ಯೆ ಜಾಸ್ತಿಯಾಗಿ ಎಲ್ಲ ರೀತಿಯ ಬೆಳೆಗಳ ಮೇಲೆ ಇದು ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪಾಲಿಪೇಗಸ್ ಅನ್ನುವಂಥ ಈ ಪದವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ಸೆಕ್ಟ್ಗೆ ಕೂಡ ಇದು ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ. ನಂತರ ಇಲ್ಲಿ ಈ ವೈಟ್ ಫ್ಲೈಸ್ ಅನ್ನು, ಇದು ಇನ್ವೇಸಿವ್ ಏಲಿಯನ್ ಸ್ಪೀಷಿ ಆಗಿರೋದ್ರಿಂದ, ಅಂದರೆ ಬೇರೆ ಎಕೋಸಿಸ್ಟಮಿಂದ ಇಂಡಿಯಾದಲ್ಲಿರುವಂಥ ಎಕೋಸಿಸ್ಟಮ್ಗೆ ಬಂದಿರೋದ್ರಿಂದ, ಇದನ್ನು ಬೇಟೆಯಾಡಿ ತಿನ್ನುವಂಥ ಇನ್ನೊಂದು ಪ್ರಾಣಿ ಅಥವಾ ಇನ್ನೊಂದು ಯಾವುದೋ ಸ್ಪೀಷಿ ಇಲ್ಲದೇ ಇರೋದ್ರಿಂದ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕೆಮಿಕಲ್ಸನ್ನು ನಾವು ಬಳಕೆ ಮಾಡಬೇಕು. ಆದರೆ ನಮ್ಮಲ್ಲಿ ಇರುವಂಥ ಇನ್ಸೆಕ್ಟಿಸೈಡ್ ಈ ಒಂದು ಇನ್ಸೆಕ್ಟಿನ ಎಗೇನ್ಸ್ಟ್ ಆಗಿ ಈಗ ಸದ್ಯಕ್ಕೆ ಕೆಲಸಕ್ಕೆ ಬರ್ತಾ ಇಲ್ಲ. ಹಾಗಂತ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ.
ಇನ್ಎಫೆಕ್ಟಿವ್ ಆಗಿದಾವೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಇರುವಂತ ಇನ್ಸೆಕ್ಟಿಸೈಡ್ಸ್, ಆದ್ದರಿಂದ ಬಯೋಲಾಜಿಕಲ್ ಕಂಟ್ರೋಲ್ ಅನ್ನ ಮಾಡಬೇಕು ಅಂತ. ಬಯೋಲಾಜಿಕಲ್ ಕಂಟ್ರೋಲ್ ಅಂತಂದ್ರೆ ಜೈವಿಕ ನಿಯಂತ್ರಣ. ಜೈವಿಕ ನಿಯಂತ್ರಣ ಅಂತಂದ್ರೆ ಇಲ್ಲಿ ಫಂಗೈಗಳು, ವೈರಸ್ಸು ಅಥವಾ ಬ್ಯಾಕ್ಟೀರಿಯಾವನ್ನ ಬಳಕೆ ಮಾಡಿಕೊಂಡು ನಾವು ನಮಗೆ ಟಾರ್ಗೆಟ್ ಅಲ್ಲಿ ಇರುವಂತ ಇನ್ಸೆಕ್ಟ್ ಅನ್ನ ನಾಶ ಮಾಡೋದು ಅಥವಾ ಅದರ ಪಾಪ್ಯುಲೇಷನ್ ನ ಕಂಟ್ರೋಲ್ಗೆ ತರೋದು. ಇಲ್ಲಿ ನಾವು ವೈಟ್ ಫ್ಲೈಸ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಜೈವಿಕ ನಿಯಂತ್ರಣದಲ್ಲಿ ಫಂಗೈಯನ್ನ ಬಳಕೆ ಮಾಡಲಾಗುತ್ತೆ. ಫಂಗೈಯನ್ನ ಬಳಕೆ ಮಾಡಿಕೊಂಡು ಫಂಗೈಯನ್ನ ಸ್ಪೆಸಿಫಿಕ್ ಆಗಿ ಲ್ಯಾಬ್ ಅಲ್ಲಿ ಬೆಳೆಸಿ ಈ ಇನ್ಸೆಕ್ಟಿನ ಮೇಲೆ ಪ್ರಯೋಗವನ್ನ ಮಾಡಲಾಗುತ್ತೆ. ಆ ಫಂಗೈ ಈ ಇನ್ಸೆಕ್ಟ್ ಅನ್ನ ಅಟ್ಯಾಕ್ ಮಾಡಿ ಈ ಇನ್ಸೆಕ್ಟಿನ ಪಾಪ್ಯುಲೇಷನ್ ನ ಕಂಟ್ರೋಲ್ಗೆ ತರುತ್ತೆ. ಇದನ್ನ ನಾವು ಬಯೋಲಾಜಿಕಲ್ ಕಂಟ್ರೋಲ್ ಅಂತೀವಿ. ಈಗ ಒಟ್ಟಾರೆಯಾಗಿ ವೈಟ್ ಫ್ಲೈಸ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಸಿಕ್ತು. ಇದೇ ರೀತಿಯಾಗಿ ಈ ವರ್ಷ ನಮಗೆ ಸುದ್ದಿಯಲ್ಲಿರುವಂತ ಇನ್ನೊಂದು ಅಟ್ಯಾಕ್ ಮಾಡ್ತಾ ಇರುವಂತ ಸ್ಪೀಶಿ ಅಂತಂದ್ರೆ ಫಾಲ್ ಆರ್ಮಿ ವಾರ್ಮ್. ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಕ್ರಾಪ್ಸ್ ಗಳನ್ನ ಬೆಳೆಗಳನ್ನ ನಾಶ ಮಾಡ್ತಾ ಇದೆ ಅಂತಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ತನ್ನ ಕಡೆಯಿಂದ ಒಂದು ಗ್ಲೋಬಲ್ ಆಕ್ಷನ್ ಫಾರ್ ಫಾಲ್ ಆರ್ಮಿ ವಾರ್ಮ್ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನೇ ತಗೊಂಡು ಬಂದಿದೆ. ಅಷ್ಟರ ಮಟ್ಟಿಗೆ ಫುಡ್ ಸೆಕ್ಯೂರಿಟಿಗೆ ತೊಂದರೆಯನ್ನು ಉಂಟು ಮಾಡುವಂತ ಚಾಲೆಂಜ್ ಮಾಡುವಂತ ಕೆಪಾಸಿಟಿಯನ್ನ ಈ ಸ್ಪೀಶಿ ಹೊಂದಿದೆ. ಫಾಲ್ ಆರ್ಮಿ ವಾರ್ಮ್ ಇಂಡಿಯಾದಲ್ಲಿ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದೆ. ಎಗೈನ್ ಇದು ಕೂಡ ಅಮೆರಿಕಾದಿಂದ ಬಂದಿರುವಂತ ಒಂದು ಸ್ಪೀಶಿ ಆಗಿದೆ. ಆದ್ದರಿಂದ ಇದು ಕೂಡ ಏಲಿಯನ್ ಸ್ಪೀಶಿ ಆಗಿದೆ. ಜೊತೆಗೆ ಇದು ಪಾಲಿಪೇಗಸ್. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯ ಆಹಾರವನ್ನಾದರೂ ತೆಗೆದುಕೊಂಡು ಡೈಜೆಸ್ಟ್ ಮಾಡಿಕೊಳ್ಳುವಂತ ಶಕ್ತಿಯನ್ನ ಇದು ಹೊಂದಿದೆ. ಆದ್ದರಿಂದ ಹಲವಾರು ರೀತಿಯ ಬೆಳೆಗಳ ಮೇಲೆ ಇದು ಅಟ್ಯಾಕ್ ಅನ್ನ ಶುರು ಮಾಡಿದೆ. ಕರ್ನಾಟಕದಿಂದ ಶುರು ಮಾಡುತ್ತೆ ಈ ಫಾಲ್ ಆರ್ಮಿ ವಾರ್ಮ್ ಅನ್ನೋದು. ಕರ್ನಾಟಕದಲ್ಲಿ ಹಲವಾರು ಬೆಳೆಗಳಲ್ಲಿ ಇದು ಕಂಡು ಬರುತ್ತೆ. ನಂತರ ಕೇರಳ, ತಮಿಳುನಾಡು ಈ ರೀತಿಯಾಗಿ ಎಂಟೈರ್ ಇಂಡಿಯಾವನ್ನ, ಈಗ ಎಂಟೈರ್ ಇಂಡಿಯಾದಲ್ಲಿ ಹಲವಾರು ಬೆಳೆಗಳ ಮೇಲೆ ಅಟ್ಯಾಕ್ ಅನ್ನ ಶುರು ಮಾಡಿದೆ ಈ ಫಾಲ್ ಆರ್ಮಿ ವಾರ್ಮ್ ಅನ್ನೋದು. ಇದರಿಂದ ಫುಡ್ ಸೆಕ್ಯೂರಿಟಿಗೆ, ನ್ಯೂಟ್ರಿಷನ್ ಸೆಕ್ಯೂರಿಟಿಗೆ ಆಗುವಂತ ಚಾಲೆಂಜ್ ಅನ್ನ ರೆಕಗ್ನೈಸ್ ಮಾಡಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ತನ್ನ ಕಡೆಯಿಂದ ಗ್ಲೋಬಲ್ ಆಕ್ಷನ್ ಫಾರ್ ಫಾಲ್ ಆರ್ಮಿ ವಾರ್ಮ್ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ಕೂಡ ತಗೊಂಡು ಬಂದಿದೆ. ಈ ಇನಿಷಿಯೇಟಿವ್ ಅನ್ನ ಯಾರು ತಂದಿರೋದು ಅಂತ ಕೇಳಬಹುದು, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ನಮಗೆ ನೆನಪಿರಬೇಕು. ನಂತರ ಕಳೆದ ವರ್ಷ ನಮಗೆ ಲೋಕೋಸ್ಟ್ ಅಟ್ಯಾಕ್ ಕೂಡ ಆಯ್ತು. ಅದರ ಬಗ್ಗೆ ಈಗ ಸದ್ಯಕ್ಕೆ ಡಿಸ್ಕಷನ್ ಬೇಡ, ಮತ್ತೆ ಅವಕಾಶ ಸಿಕ್ಕಾಗ ಡಿಸ್ಕಸ್ ಮಾಡೋಣ. ಈಗ ನಾವು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಬಗ್ಗೆ ಮತ್ತೆ ಒಂದು ಬಾರಿ ರೀಕಾಲ್ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇನ್ವೇಸಿವ್ ಏಲಿಯನ್ ಸ್ಪೀಶಿ ಅನ್ನೋದು ಬೇರೆ ಎಕೋಸಿಸ್ಟಮ್ ಇಂದ ಈ ಎಕೋಸಿಸ್ಟಮ್ಗೆ ಬಂದಿರುವಂತ ಒಂದು ಸ್ಪೀಶಿ ಆಗಿದೆ. ಬೇರೆ ಎಕೋಸಿಸ್ಟಮ್ ಇಂದ ಬಂದಿರುವ ಕಾರಣದಿಂದಾಗಿ ಆ ಸ್ಪೀಶಿಗೆ ಕಾಂಪೀಟ್ ಮಾಡುವಂತ ಇನ್ನೊಂದು ಸ್ಪೀಶಿ ಇಲ್ಲದೇ ಇರಬಹುದು, ಅಥವಾ ಆ ಸ್ಪೀಶಿಯ ಮೇಲೆ ಬೇಟೆಯಾಡಿ ಬದುಕುವಂತ ಇನ್ನೊಂದು ಸ್ಪೀಶಿ ಇಲ್ಲದೇ ಇರಬಹುದು. ಆದ್ದರಿಂದ ಬೇರೆ ಕಡೆಯಿಂದ ಬಂದಿರುವಂತ ಈ ಇನ್ವೇಸಿವ್ ಏಲಿಯನ್ ಸ್ಪೀಶಿ ಸಾಕಷ್ಟು ಆಕ್ರಮಣಕಾರಿಯಾಗಿರುತ್ತೆ ಮತ್ತು ತುಂಬಾ ಸುಲಭವಾಗಿ ತನ್ನ ಸಂಖ್ಯೆಯನ್ನ, ತನ್ನ ಪಾಪ್ಯುಲೇಷನ್ ನ ಜಾಸ್ತಿ ಮಾಡ್ಕೊಳ್ತಾ ಇರುತ್ತೆ. ಆದರೆ ಎಲ್ಲ ರೀತಿಯ ಏಲಿಯನ್ ಸ್ಪೀಶಿಗಳನ್ನ, ಅಂದ್ರೆ ಬೇರೆ ಎಕೋಸಿಸ್ಟಮ್ ಇಂದ ಬಂದಿರುವಂತ ಎಲ್ಲ ರೀತಿಯ ಸ್ಪೀಶಿಗಳನ್ನ ನಾವು ಇನ್ವೇಸಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಎಕೋಸಿಸ್ಟಮ್ ಇಂದ ಬಂದಿರೋದ್ರಿಂದ ಅವುಗಳನ್ನ ನಾವು ಏಲಿಯನ್ ಸ್ಪೀಶಿಗಳು ಅಂತ ಕರಿತೀವಿ. ಆದರೆ ಇನ್ವೇಸಿವ್ ಆಕ್ರಮಣಕಾರಿಯಾಗಿರುವಂತ ಸ್ಪೀಶಿಗಳು ಅಂತ ಎಲ್ಲವನ್ನೂ ಕರೀಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಆಕ್ರಮಣಕಾರಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬಂದಿರುವಂತ ಹೊಸ ಎಕೋಸಿಸ್ಟಮ್ ಅಲ್ಲಿ ಅವುಗಳನ್ನ ಕಂಟ್ರೋಲ್ ಮಾಡುವಂತ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಇರಬಹುದು. ಆದ್ದರಿಂದ ಎಲ್ಲಾ ಏಲಿಯನ್ ಸ್ಪೀಶಿಗಳನ್ನ ನಾವು ಇನ್ವೇಸಿವ್ ಸ್ಪೀಶಿಗಳು ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲಾ ಇನ್ವೇಸಿವ್ ಸ್ಪೀಶಿಗಳನ್ನ ಏಲಿಯನ್ ಸ್ಪೀಶಿಗಳು ಅಂತ ಕರೆಯಬಹುದು ಅಂತ IUCN ನಮಗೆ ಹೇಳುತ್ತೆ. IUCN ಕೊಡುವಂತ ಡೆಫಿನೇಷನ್ ಅಂತಂದ್ರೆ ಇನ್ವೇಸಿವ್ ಏಲಿಯನ್ ಸ್ಪೀಶಿ ಅಂತಂದ್ರೆ ಯಾವ ಸ್ಪೀಶಿಯನ್ನ ನಾವು ಅದರ ನ್ಯಾಚುರಲ್ ಜಿಯೋಗ್ರಫಿಕ್ ರೇಂಜ್ ಇಂದ, ಅಂದ್ರೆ ಅದು ಸ್ವಾಭಾವಿಕವಾಗಿ ಕಂಡು ಬರುವಂತ ಭೂಭಾಗ ಏನಿದೆ ಅದರಿಂದ ಹೊರತಂದು ನಾವು ಇಂಟ್ರೊಡ್ಯೂಸ್ ಮಾಡಿದಾಗ, ಆಕ್ಸಿಡೆಂಟಲಿ ಆಗಿರಬಹುದು, ಇಂಟೆನ್ಷನಲಿ ಆಗಿರಬಹುದು, ನಾವು ಬೇರೊಂದು ರೇಂಜ್ಗೆ, ಬೇರೊಂದು ಏರಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದೆ ಆದ್ರೆ ಆಗ ಆ ಸ್ಪೀಶಿ ಏಲಿಯನ್ ಇನ್ವೇಸಿವ್ ಸ್ಪೀಶಿ ಆಗುತ್ತೆ. ಆದರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಎಲ್ಲಾ ಸ್ಪೀಶಿಗಳನ್ನ, ಎಲ್ಲಾ ಏಲಿಯನ್ ಸ್ಪೀಶಿಗಳನ್ನ ನಾವು ಇನ್ವೇಸಿವ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲಾ ಇನ್ವೇಸಿವ್ ಸ್ಪೀಶಿಗಳು ಏಲಿಯನ್ ಸ್ಪೀಶಿಗಳು ಅಂತ IUCN ಹೇಳುತ್ತೆ. ನಂತರ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಏನಿದೆ, ಇದು ಇಂಡಿಯಾದಲ್ಲಿ ಅರೌಂಡ್ 169 ಸ್ಪೀಶಿಗಳನ್ನ ಇನ್ವೇಸಿವ್ ಅಂತ ಐಡೆಂಟಿಫೈ ಮಾಡಿದೆ. ಇಲ್ಲಿ ಸಸ್ಯಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಪಕ್ಷಿಗಳು ಬರ್ತವೆ. ಇಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇದೆಯಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ, ಇದು ಎರಡನೇ ಕ್ವೆಶನ್. ಈ ಅಥಾರಿಟಿಯನ್ನ ಯಾವ ಕಾನೂನಿನ ಅಡಿಯಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ? ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅನ್ನೋದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಆದರೆ ಯಾವ ಲಾನ ಅಡಿಯಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ? ಈ ಕ್ವೆಶನ್ಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ನಂತರ ನಾವು ಕಂಟಿನ್ಯೂ ಮಾಡೋಣ. ಇನ್ವೇಸಿವ್ ಏಲಿಯನ್ ಸ್ಪೀಶಿಗಳ ವಿಷಯದಲ್ಲಿ ನಮ್ಮಲ್ಲಿ ಯಾವುದೇ ಸ್ಪೆಸಿಫಿಕ್ ಪಾಲಿಸಿಗಳು ಇಲ್ಲ. ಆದರೆ ಈಗಾಗಲೇ ಇರುವಂತ ಇತರ ಕಾನೂನುಗಳನ್ನ, ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತ ಇತರ ಕಾನೂನುಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಗಿರಬಹುದು, ಬಯೋಡೈವರ್ಸಿಟಿ ಆಕ್ಟ್ ಆಗಿರಬಹುದು, ಈ ಎಲ್ಲ ಕಾನೂನುಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಿ ಈ ಇನ್ವೇಸಿವ್ ಏಲಿಯನ್ ಸ್ಪೀಶಿಗಳನ್ನ ಕಂಟ್ರೋಲ್ ಮಾಡುವ ವಿಷಯದಲ್ಲಿ. ನಂತರ ನಮಗೆ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅನ್ನುವಂತ ಕನ್ವೆನ್ಷನ್ ಏನಿದೆ, ಅರ್ಥ್ ಸಮಿಟಿನ ಮುಖಾಂತರವಾಗಿ ತಂದಂತ ಒಂದು ಕನ್ವೆನ್ಷನ್. ಈ ಕನ್ವೆನ್ಷನ್ ಅಡಿಯಲ್ಲಿ
ಐಚಿ ಟಾರ್ಗೆಟ್ಸ್ ಅಂತ ಒಂದಷ್ಟು ಟಾರ್ಗೆಟ್ಸ್ಗಳು ನಮ್ಮ ಮುಂದೆ ಇದಾವೆ. ಬಯೋಡೈವರ್ಸಿಟಿಯ ವಿಷಯದಲ್ಲಿ, ಜೀವ ವೈವಿಧ್ಯಮಯತೆಯ ವಿಷಯದಲ್ಲಿ, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿಯ ಮುಖಾಂತರವಾಗಿ ತಂದಂತ ಟಾರ್ಗೆಟ್ಗಳು, ಐಚಿ ಟಾರ್ಗೆಟ್ಗಳು. ಈ ಟಾರ್ಗೆಟ್ಗಳಲ್ಲಿ ಒಂದು ಟಾರ್ಗೆಟ್, ಟಾರ್ಗೆಟ್ ನಂಬರ್ 9, ಈ ಇನ್ವೇಸಿವ್ ಏಲಿಯನ್ ಸ್ಪೀಷಿಗಳ ಬಗ್ಗೆ ಮಾತಾಡುತ್ತೆ. ಈ ಇನ್ವೇಸಿವ್ ಏಲಿಯನ್ ಸ್ಪೀಷಿಗಳ ಬಗ್ಗೆ ಮಾತಾಡುವಂತ ಐಚಿ ಟಾರ್ಗೆಟ್ ನಂಬರ್ 9 ಇದೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ನಮ್ಮದೇ ಆದಂತ ಒಂದು ಲಿಸ್ಟ್ ಅನ್ನ ನಾವು ಒಳಗೊಂಡಿದೀವಿ, ನ್ಯಾಷನಲ್ ಬಯೋಡೈವರ್ಸಿಟಿ ಟಾರ್ಗೆಟ್ಸ್ ಅಂತ. ಆ ಟಾರ್ಗೆಟ್ಸ್ ಗಳಲ್ಲಿ ಟಾರ್ಗೆಟ್ ನಂಬರ್ 4 ಈ ಇನ್ವೇಸಿವ್ ಏಲಿಯನ್ ಸ್ಪೀಷಿಗಳ ಬಗ್ಗೆ ಮಾತಾಡುತ್ತೆ. ಸೊ ಒಟ್ಟಾರೆಯಾಗಿ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಈ ಇನ್ವೇಸಿವ್ ಏಲಿಯನ್ ಸ್ಪೀಷಿಗಳ ಬಗ್ಗೆ ಮಾತಾಡುತ್ತೆ, ಅದರ ಅಡಿಯಲ್ಲಿರುವಂತಹ ಐಚಿ ಟಾರ್ಗೆಟ್ ಈ ಇನ್ವೇಸಿವ್ ಏಲಿಯನ್ ಸ್ಪೀಷಿಗಳ ಬಗ್ಗೆ ಮಾತಾಡುತ್ತೆ. ಇವೆಲ್ಲವನ್ನ ನಾವು ಈಗಾಗಲೇ ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದೀವಿ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿಯ ಜೊತೆಗೆ ಸಿಎಂಎಸ್ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಷೀಸ್ ಕೂಡ ಈ ಇನ್ವೇಸಿವ್ ಏಲಿಯನ್ ಸ್ಪೀಷಿ ಬಗ್ಗೆ ಮಾತಾಡುತ್ತೆ. ಸೈಟ್ಸ್ ಕನ್ವೆನ್ಷನ್ ಕೂಡ ಈ ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್ ಬಗ್ಗೆ ಮಾತಾಡುತ್ತೆ ಅಂತ ಈಗಾಗಲೇ ನಾವು ಲಾಸ್ಟ್ ವೀಕ್ ಡಿಸ್ಕಷನ್ ಅಲ್ಲೇ ನೋಡಿದ್ವಿ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಆ ಪಾಯಿಂಟ್ಸ್ ಗಳು ನಿಮ್ಗೆ ರೀಕಾಲ್ ಆಗಿದ್ರೆ, ಮತ್ತು ಈ ವೈಟ್ ಫ್ಲೈಸ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಿಮ್ಗೆ ತಿಳಿದಿದ್ರೆ ಸಾಕಾಗುತ್ತೆ. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದಾರೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಇರುವಂತ ಟ್ರೈಬಲ್ ಪೀಪಲ್ ಮಲ್ದಾರೀಸ್ ಅನ್ನುವಂತ ಬುಡಕಟ್ಟು ಸಮುದಾಯದ ಜನತೆ ಅವರ ಹಕ್ಕುಗಳನ್ನ ಅಪ್ಹೋಲ್ಡ್ ಮಾಡಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಒಂದು ಬನ್ನಿ ಗ್ರಾಸ್ಲ್ಯಾಂಡ್ಸ್ ಬಗ್ಗೆ ಬೇಸಿಕ್ ಡೀಟೇಲ್ಸ್, ಇನ್ನೊಂದು ಮಲ್ದಾರಿ ಟ್ರೈಬಲ್ ಪೀಪಲ್ ಅವರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕಾಗಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಬನ್ನಿ ಗ್ರಾಸ್ಲ್ಯಾಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಯಾಕೆ ಅಂತಂದ್ರೆ ಇಡೀ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಗ್ರಾಸ್ಲ್ಯಾಂಡ್ ಯಾವುದು ಅಂತಂದ್ರೆ ಇಂಡಿಯಾದಲ್ಲಿ ಗುಜರಾತ್ ಅಲ್ಲಿ ಇರುವಂತ ಬನ್ನಿ ಏರಿಯಾದಲ್ಲಿ ಇರುವಂತ ಬನ್ನಿ ಗ್ರಾಸ್ಲ್ಯಾಂಡ್ ಆಗಿದೆ. ಈಗ ಮೊದಲನೇ ಪಾಯಿಂಟ್ ಅಂತಂದ್ರೆ ಬನ್ನಿ ಗ್ರಾಸ್ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಇಂಡಿಯಾ ಮ್ಯಾಪ್ ಅಲ್ಲಿ ಗುಜರಾತ್ ರಾಜ್ಯಕ್ಕೆ ಹೋಗಿದೆ, ಆದ್ರೆ ಇಲ್ಲಿರುವಂತ ಕಚ್ ಏರಿಯಾದಲ್ಲಿ ಲೊಕೇಟ್ ಆಗಿರುವಂತ ಒಂದು ಗ್ರಾಸ್ಲ್ಯಾಂಡ್ ಬನ್ನಿ ಗ್ರಾಸ್ಲ್ಯಾಂಡ್ ಆಗಿದೆ. ಬನ್ನಿ ಏರಿಯಾದಲ್ಲಿ ಇದೆ, ಆದ್ದರಿಂದ ಬನ್ನಿ ಗ್ರಾಸ್ಲ್ಯಾಂಡ್ ಅಂತ ಕರೀತಾರೆ. ಇಡೀ ಏಷ್ಯಾದಲ್ಲೇ ಇರುವಂತ ಲಾರ್ಜೆಸ್ಟ್ ಗ್ರಾಸ್ಲ್ಯಾಂಡ್ ಬನ್ನಿ ಗ್ರಾಸ್ಲ್ಯಾಂಡ್ ಆಗಿದೆ. ಇದು ಇನ್ಫ್ಯಾಕ್ಟ್ ಸಮುದ್ರದಿಂದ ಮೇಲೆದ್ದು ಬಂದ ಎಮರ್ಜ್ ಆದಂತ ಒಂದು ಭೂಭಾಗ ಆಗಿದೆ. ಸಮುದ್ರದಿಂದ ಎಮರ್ಜ್ ಆಗ್ಲಿಕ್ಕೆ ಸಾಧ್ಯ ಹೇಗೆ ಹೇಗೆ ಅಂತಂದ್ರೆ ಟೆಕ್ಟಾನಿಕ್ ಆಕ್ಟಿವಿಟೀಸ್ ಗಳ ಕಾರಣದಿಂದಾಗಿ. ಇಲ್ಲಿ ಯುರೇಷಿಯನ್ ಪ್ಲೇಟ್ನ ಕೆಳಗಡೆ ಇಂಡಿಯನ್ ಪ್ಲೇಟ್ ಸಬ್ಮರ್ಜ್ ಆಗ್ತಾ ಇರೋದ್ರಿಂದ, ಕೆಳಗಡೆ ಇಳಿತಾ ಇರೋದ್ರಿಂದ, ಹಿಮಾಲಯಗಳು ಮೇಲೇಳ್ತಾ ಇರೋದ್ರಿಂದ ಸಮುದ್ರದಿಂದ ಮೇಲೆದ್ದ ಭಾಗ ಈ ಬನ್ನಿ ಏರಿಯಾ ಆಗಿದೆ. ಸೊ ಒಟ್ಟಾರೆಯಾಗಿ ಈ ಬನ್ನಿ ಗ್ರಾಸ್ಲ್ಯಾಂಡಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ಮ್ಯಾಚ್ ಮಾಡ್ಲಿಕ್ಕೆ ಅಥವಾ ಡೈರೆಕ್ಟ್ಲಿ ಕೇಳಬಹುದು ಗುಜರಾತಿನ ಈ ಕಚ್ ಏರಿಯಾದಲ್ಲಿ ಅಂತ ನೆನಪಿರಬೇಕು. ನಂತರ ಇದು ಏಷ್ಯಾದ ಲಾರ್ಜೆಸ್ಟ್ ಗ್ರಾಸ್ಲ್ಯಾಂಡ್, ಈ ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ನಂತರ ಈಗ ನಮಗೆ ಡಿಸ್ಕಷನ್ ಗೆ ಬೇಕಾಗಿರುವಂತ ಮಲ್ದಾರಿ ಟ್ರೈಬ್, ಇವರನ್ನ ನಾವು ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಮಾತ್ರನೇ ಅಲ್ಲ, ವೆರಿ ಇಂಪಾರ್ಟೆಂಟ್ಲಿ ಗಿರ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಅಲ್ಲೂ ಕಾಣಬಹುದು. ಗಿರ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಲಯನ್ಸ್ ಗಳನ್ನ ಕಾಪಾಡುವಲ್ಲಿ ಈ ಮಲ್ದಾರಿ ಟ್ರೈಬ್ ಸಾಕಷ್ಟು ಸಹಾಯವನ್ನ ಮಾಡಿದ್ದಾರೆ ಅಂತ ಆಗಾಗ್ಗೆ ನಮಗೆ ರಿಪೋರ್ಟ್ ಗಳು ಹೇಳ್ತಾನೆ ಬಂದಿದ್ದಾವೆ. ಆದ್ದರಿಂದ ಮಲ್ದಾರಿ ಟ್ರೈಬ್ ಎಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಗುಜರಾತಿನ ಈ ಏರಿಯಾದಲ್ಲಿ ಕಂಡು ಬರ್ತಾರೆ, ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ, ಗಿರ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತಾರೆ. ನಂತರ ಈ ಬನ್ನಿ ಗ್ರಾಸ್ಲ್ಯಾಂಡಿನ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಬಹುದು, ಗುಜರಾತ್ ಅಂತ ನೆನಪಿರಬೇಕು. ನಂತರ ಇದು ಏಷ್ಯಾದ ಲಾರ್ಜೆಸ್ಟ್ ಗ್ರಾಸ್ಲ್ಯಾಂಡ್, ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಈ ಆರ್ಟಿಕಲ್ ಅಲ್ಲಿ ವನ ಗುಜ್ಜರ್ಸ್ ಅನ್ನುವಂತ ಸಮುದಾಯದ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ವನ ಗುಜ್ಜರ್ಸ್ ಸಮುದಾಯದ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇವರು ಬೇಸಿಗೆಯ ಕಾಲದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳ ಎತ್ತರದ ಪ್ರದೇಶದಲ್ಲಿರುವಂತಹ ಹುಲ್ಲುಗಾವಲು, ಇದನ್ನ ನಾವು ಬುಗ್ಯಾಸ್ ಅಂತ ಕೂಡ ಕರಿತೀವಿ. ಈ ಟರ್ಮ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ಓದ್ತೀರಾ. ಬುಗ್ಯಾಸ್ ಅನ್ನುವಂತ ಹಿಮಾಲಯದ ಎತ್ತರದ ಪ್ರದೇಶದಲ್ಲಿರುವಂತಹ ಆಲ್ಪೈನ್ಸ್ ಮಿಡೋ ಅಥವಾ ಹುಲ್ಲುಗಾವಲು ಏನಿದೆ, ಈ ಒಂದು ಹುಲ್ಲುಗಾವಲನ್ನ ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ವ್ಯಾಲಿಯಲ್ಲಿರುವಂತ ವನ ಗುಜ್ಜರ್ ಸಮುದಾಯ ತನ್ನಲ್ಲಿರುವಂತಹ ಜಾನುವಾರುಗಳನ್ನ ತೆಗೆದುಕೊಂಡು ಬುಗ್ಯಾಲ್ಸ್ಗೆ ಅಂತ ಹಿಮಾಲಯದ ಎತ್ತರದ ಪ್ರದೇಶಗಳಿಗೆ ಹೋಗ್ತಾರೆ. ಯಾವಾಗ? ಬೇಸಿಗೆಯ ಸಂದರ್ಭದಲ್ಲಿ. ನಂತರ ಚಳಿಗಾಲಕ್ಕೆ ವಾಪಸ್ ವ್ಯಾಲಿ ಏರಿಯಾಕ್ಕೆ ಬರ್ತಾರೆ. ಈ ರೀತಿಯಾಗಿ ಬೇಸಿಗೆಯಲ್ಲಿ ಪರ್ವತ ಶ್ರೇಣಿಗಳ ಎತ್ತರದ ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂತ ಹುಲ್ಲುಗಾವಲನ್ನ ಬಳಕೆ ಮಾಡ್ಕೊಳ್ಳೋದು, ನಂತರ ಇನ್ನೊಂದು ಸೀಸನ್ಗೆ ವಾಪಸ್ ವ್ಯಾಲಿ ಏರಿಯಾಕ್ಕೆ ಬರೋದು, ಈ ರೀತಿಯಾಗಿ ಇರುವಂತಹ ಮೈಗ್ರೇಷನ್ ನ ಇನ್ ಜನರಲ್ ಆಗಿ ನಾವು ಟ್ರಾನ್ಸ್ ಹ್ಯೂಮೆನ್ಸ್ ಅನ್ನುವಂತ ಒಂದು ಫಿನಾಮಿನದ ಹೆಸರಿನಿಂದ ಕರಿತೀವಿ. ಈ ಪದವನ್ನ ಕೂಡ ನೆನ್ಪಿಟ್ಕೊಳ್ಳಿ. ಟ್ರಾನ್ಸ್ ಹ್ಯೂಮೆನ್ಸ್ ಅನ್ನೋದು ಸಮುದಾಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸೀಸನ್ ವೈಸ್ ಮೈಗ್ರೇಟ್ ಆಗೋದು, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಜಾನುವಾರುಗಳಿಗೋಸ್ಕರ ಪ್ಯಾಶ್ಚರ್ ನ ಹುಡುಕಿಕೊಂಡು ಹೋಗುವಂತ ಈ ಪ್ರೋಸೆಸ್ ಆಗಿದೆ ಟ್ರಾನ್ಸ್ ಹ್ಯೂಮೆನ್ಸ್ ಅನ್ನುವಂತ ಈ ಪ್ರೋಸೆಸ್. ಇದು ಇಂಡಿಯಾದಲ್ಲಿ ಕೂಡ ಹಿಮಾಲಯದಲ್ಲಿ ಕೂಡ ಕಂಡು ಬರುತ್ತೆ. ಅಲ್ಲಿ ನಮಗೆ ಸಿಗೋದು ಈ ವನ ಗುಜ್ಜರ್ಸ್ ಅನ್ನುವಂತ ಸಮುದಾಯ. ವನ ಗುಜ್ಜರ್ಸ್ ಸಮುದಾಯವನ್ನ ಡೈರೆಕ್ಟ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ ಕೇಳಬಹುದು, ಎಲ್ಲಿ ಕಂಡು ಬರ್ತಾರೆ ಅಂತ ಹಿಮಾಲಯಗಳಲ್ಲಿ. ನಂತರ ಬುಗ್ಯಾಲ್ಸ್ ಗಳ ಬಗ್ಗೆ ಕೂಡ ಕ್ವೆಶನ್ ಅನ್ನ ಕೇಳಬಹುದು. ಬುಗ್ಯಾಲ್ಸ್ ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರುವಂತ ಹಿಮಾಲಯನ್ ಆಲ್ಪೈನ್ ಮೀಡೋಸ್ ಆಗಿದೆ, ಹುಲ್ಲುಗಾವಲಿನ ರೂಪದಲ್ಲಿ ಇರುವಂತದ್ದು.
ನಂತರ ಈ ಆರ್ಟಿಕಲ್ ಅಲ್ಲಿ ಗೋವಿಂದ ಪಾಶು ವಿಹಾರ್ ನ್ಯಾಷನಲ್ ಪಾರ್ಕ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಯಾಕೆಂತಂದ್ರೆ ಉತ್ತರಾಖಂಡ್ ಅಲ್ಲಿರುವಂತಹ ಈ ಗೋವಿಂದ ಪಾಶು ವಿಹಾರ್ ನ್ಯಾಷನಲ್ ಪಾರ್ಕ್ ಏನಿದೆ, ಇದರಲ್ಲಿ ಈ ವನ್ ಗುಜ್ಜರ್ಸ್ ಸಮುದಾಯ ಕಂಡು ಬರುತ್ತೆ. ಅದಕ್ಕೋಸ್ಕರ ಈ ಹಿಂದೆ ನಾವು ಈಗಾಗಲೇ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಈ ಗೋವಿಂದ ಪಶು ವಿಹಾರ್ ನ್ಯಾಷನಲ್ ಪಾರ್ಕಿನ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಯಾವ ಸ್ಪೀಷಿನ ವಿಷಯದಲ್ಲಿ ಡಿಸ್ಕಸ್ ಮಾಡಿದೀವಿ ಇದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಸೊ ಒಟ್ಟಾರೆಯಾಗಿ ಮೂರು ಕ್ವೆಶನ್ ಗಳು ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಉತ್ತರಿಸಬೇಕಾಗಿರುವಂತದ್ದು ಇರೋದು. ಈಗ ಸದ್ಯಕ್ಕೆ ಮೂರನೇ ಕ್ವೆಶನ್ ಅಂತಂದ್ರೆ ಈ ಗೋವಿಂದ ಪಶು ವಿಹಾರ್ ನ್ಯಾಷನಲ್ ಪಾರ್ಕ್ ಅನ್ನ ಯಾವ ಒಂದು ಸ್ಪೀಷಿಯ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಗ್ಲೋಬಲ್ ವಾರ್ಮಿಂಗಿನ ಹಿನ್ನೆಲೆಯಲ್ಲಿ ಅಂಟಾರ್ಟಿಕಾದಲ್ಲಿ ಐಸ್ ಶೆಲ್ಫ್ಗಳು ಈಗ ಬ್ರೇಕ್ ಆಗಿ ಐಸ್ ಬರ್ಗ್ಗಳು ಸೃಷ್ಟಿ ಆಗ್ತಾ ಇರೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂತ ಫ್ಯಾಕ್ಟ್ ಅನ್ನ ನೋಡೋದಕ್ಕಿಂತ ಮುಂಚೆ ಐಸ್ ಶೀಟ್ಗಳು ಯಾವ ರೀತಿಯಾಗಿ ಬ್ರೇಕ್ ಆಗಿ ಐಸ್ ಬರ್ಗ್ಗಳು ಸೃಷ್ಟಿ ಆಗ್ತಾ ಇದಾವೆ ಅನ್ನೋದನ್ನ ಈ ಚಿತ್ರದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಐಸ್ ಶೆಲ್ಫ್, ಐಸ್ ಶೀಟ್ ಅಂದ್ಕೊಳ್ಳೋಣ. ಈ ಐಸ್ ಶೆಲ್ಫ್ ಒಂದು ವಾಟರ್ಗೆ ಹತ್ತಿರದಲ್ಲಿರುವಂತಹ ಏರಿಯಾ, ಇನ್ನೊಂದು ಭೂಭಾಗಕ್ಕೆ ಹತ್ತಿರದಲ್ಲಿರುವಂತಹ ಏರಿಯಾ. ಈ ಏರಿಯಾಗಳಲ್ಲಿ ಐಸ್ ಶೆಲ್ಫ್ ಆಗಾಗ್ಗೆ ಈ ರೀತಿಯಾಗಿ ಬ್ರೇಕ್ ಆಗ್ತಾ ಇರುತ್ತೆ ಹಲವಾರು ಕಾರಣಗಳಿಂದ. ಆದರೆ ಈಗ ಸದ್ಯಕ್ಕೆ ಗ್ಲೋಬಲ್ ವಾರ್ಮಿಂಗಿನ ಕಾರಣದಿಂದಾಗಿ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಐಸ್ ಶೆಲ್ಫ್ಗಳು ಬ್ರೇಕ್ ಆಗಿ ಐಸ್ ಬರ್ಗ್ಗಳು ಉತ್ಪತ್ತಿ ಆಗ್ತಾ ಇದಾವೆ. ಐಸ್ ಬರ್ಗ್ ಅಂತಂದ್ರೆ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಐಸ್ ಶೆಲ್ಫ್ ಇಂದ ಬ್ರೇಕ್ ಆಗಿ ನೀರಿನ ಮೇಲೆ ಈ ರೀತಿಯಾಗಿ ತೇಲ್ತಾ ಇರುವಂತ ಮಂಜನ್ನ ನಾವು ಐಸ್ ಬರ್ಗ್ ಅಂತ ಕರಿತೀವಿ. ಈ ರೀತಿಯಾಗಿ ಐಸ್ ಶೆಲ್ಫ್ ಇಂದ ಐಸ್ ಬರ್ಗ್ ಬೇರ್ಪಡೋದನ್ನ ಬ್ರೇಕ್ ಆಗಿ ಹೊರಬಂದು ನೀರಿನ ಮೇಲೆ ತೇಲುವಂತ ಈ ಒಂದು ಪ್ರೋಸೆಸ್ ಅನ್ನ ನಾವು ಐಸ್ ಬರ್ಗ್ ಕಾವಿಂಗ್ ಅಂತ ಕರಿತೀವಿ. ಐಸ್ ಬರ್ಗ್ ಕಾವಿಂಗ್ ಅಂತಂದ್ರೆ ಐಸ್ ಶೆಲ್ಫ್ ಇಂದ ಬ್ರೇಕ್ ಆಗಿ ಹೊರಬಂದು ನೀರಿನ ಮೇಲೆ ತೇಲ್ತಾ ಇರುವಂತ ಈ ಐಸ್ ಬರ್ಗ್ಗಳಿಂದವೇ ಇವುಗಳು ಉತ್ಪತ್ತಿಯಾಗುವಂತ ಪ್ರೋಸೆಸ್. ಈ ಐಸ್ ಬರ್ಗ್ಗಳು ಉತ್ಪತ್ತಿ ಆಗ್ಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ, ಐಸ್ ಶೆಲ್ಫ್ ಇಂದ ಈ ಐಸ್ ಬರ್ಗ್ಗಳು ಸೆಪರೇಟ್ ಆಗ್ಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಆರ್ಟಿಕಲ್ ಅಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಾರ ನಮಗೆ ಸುದ್ದಿಯಲ್ಲಿರುವಂತಹ ಆರ್ಟಿಕಲ್ ಇದು, ಅಂಟಾರ್ಕ್ಟಿಕದಲ್ಲಿ ಇವತ್ತು ಪ್ರಪಂಚದ ಲಾರ್ಜೆಸ್ಟ್ ಐಸ್ ಬರ್ಗ್ ಅನ್ನೋದು ಉತ್ಪತ್ತಿಯಾಗಿದೆ ಐಸ್ ಬರ್ಗ್ ಕಾವಿಂಗಿನ ಮುಖಾಂತರವಾಗಿ. ಕಾರಣ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗಿನ ಕಾರಣದಿಂದಾಗಿ ಅಂಟಾರ್ಕ್ಟಿಕದಲ್ಲಿ ಐಸ್ ಶೆಲ್ಫ್ ಇಂದ ಸೆಪರೇಟ್ ಆಗಿ ಬಂದು ಇವತ್ತು ನೀರಿನ ಮೇಲೆ ತೇಲ್ತಾ ಇರುವಂತಹ ಒಂದು ಐಸ್ ಬರ್ಗ್ A76 ಅನ್ನುವಂತ ಹೆಸರು ಈಗ ಸದ್ಯಕ್ಕೆ ಕೊಟ್ಟಿರೋದು. ಪ್ರಪಂಚದ ಅತಿ ದೊಡ್ಡ ಐಸ್ ಬರ್ಗ್ ಇದಾಗಿದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ A76 ಅನ್ನೋದು ಒಂದು ಐಸ್ ಬರ್ಗ್ ಆಗಿದೆ, ವರ್ಲ್ಡ್ ಲಾರ್ಜೆಸ್ಟ್ ಐಸ್ ಬರ್ಗ್ ಆಗಿದೆ. ಎರಡನೇ ಪಾಯಿಂಟ್ ಅಂತಂದ್ರೆ ಐಸ್ ಬರ್ಗ್ ಕಾವಿಂಗ್ ಅಂದ್ರೆ ಏನು, ಐಸ್ ಬರ್ಗ್ ಕಾವಿಂಗಿನ ಮುಖಾಂತರವಾಗಿ ಐಸ್ ಬರ್ಗ್ಗಳು ಉತ್ಪತ್ತಿ ಆಗ್ತವೆ. ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಸಾಕು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ನೆಟ್ ಜೀರೋ ಬೈ 2050 ಅನ್ನುವಂತ ಒಂದು ರೋಡ್ ಮ್ಯಾಪ್ ಅನ್ನ ತಂದಿದೆ ಅಂತ. ನೆಟ್ ಜೀರೋ ಅಂತಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ನೆಟ್ ಜೀರೋ ಎಮಿಷನ್ ಬಗ್ಗೆ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನ ಬಗ್ಗೆ ಮಾತಾಡ್ತಾ ಇದೀವಿ. ನೆಟ್ ಜೀರೋ ಅನ್ನುವುದರ ಅರ್ಥ ಏನು ಅಂತಂದ್ರೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಎಮಿಟ್ ಮಾಡ್ತಾ ಇದೀವೋ ಅಷ್ಟನ್ನ ಸೀಕ್ವೆಸ್ಟರ್ ಮಾಡುವಂತ ಕೆಪಾಸಿಟಿಯನ್ನ ಕೂಡ ನಾವು ಬಿಲ್ಡ್ ಮಾಡಿರಬೇಕು. ಇಲ್ಲಿ ಸೀಕ್ವೆಸ್ಟರ್ ಮಾಡುವಂತ ಕೆಪಾಸಿಟಿ, ಕಾರ್ಬನ್ ಡೈಆಕ್ಸೈಡ್ ಸೀಕ್ವೆಸ್ಟ್ರೇಷನ್ ನ ಮಾಡುವಂತ ಕೆಪಾಸಿಟಿ ಯಾರಿಗೆ ಇರೋದು, ಗ್ರೀನ್ರಿಗೆ ಇರೋದು. ಅಂದ್ರೆ ಅಷ್ಟರ ಮಟ್ಟಿಗೆ ಫಾರೆಸ್ಟ್ ಅನ್ನ ನಾವು ಮೇಂಟೈನ್ ಮಾಡ್ತಿರ್ಬೇಕು. ಒಂದು ಕಡೆ ಫಾರೆಸ್ಟ್ ಏರಿಯಾವನ್ನ ಜಾಸ್ತಿ ಮಾಡಬೇಕು, ಇನ್ನೊಂದು ಕಡೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನ ಕಡಿಮೆ ಮಾಡಬೇಕು, ಆಗ ಮಾತ್ರ ನೆಟ್ ಜೀರೋವನ್ನ ಅಚೀವ್ ಮಾಡ್ಲಿಕ್ಕೆ ಆಗತ್ತೆ. ಅದರ ಬಗ್ಗೆ ಈ ರೋಡ್ ಮ್ಯಾಪ್ ಮಾತಾಡ್ತಾ ಇದೆ. ಈ ರೋಡ್ ಮ್ಯಾಪ್ ಅನ್ನ ಕೊಟ್ಟಿರೋದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಇದು ವರ್ಲ್ಡ್ ಎನರ್ಜಿ ಔಟ್ಲುಕ್ ರಿಪೋರ್ಟ್ ಅನ್ನ ಕೂಡ ರಿಲೀಸ್ ಮಾಡುತ್ತೆ. ಅದೇ ಹಿನ್ನೆಲೆಯಲ್ಲಿ ಇಂಡಿಯಾ ಸ್ಪೆಸಿಫಿಕ್ ಆಗಿ ಇಂಡಿಯಾ ಎನರ್ಜಿ ಔಟ್ಲುಕ್ ಅನ್ನ ಕೂಡ ರಿಲೀಸ್ ಮಾಡುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ಈ ಏಜೆನ್ಸಿಗೆ ಇಂಡಿಯಾ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿಲ್ಲ. ಈ ಏಜೆನ್ಸಿಯಲ್ಲಿ ಇಂಡಿಯಾ ಸದಸ್ಯ ದೇಶ ಅಲ್ಲ, ಇಂಡಿಯಾ ಕೇವಲ ಈ ಏಜೆನ್ಸಿಯ ಅಸೋಸಿಯೇಟ್ ಮೆಂಬರ್ ಮಾತ್ರನೇ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕನ್ಫ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಮೆಂಬರ್ಶಿಪ್ ಅನ್ನ ಇಂಡಿಯಾ ಪಡ್ಕೊಂಡಿಲ್ಲ, ಕೇವಲ ಅಸೋಸಿಯೇಟ್ ಮೆಂಬರ್ ಮಾತ್ರನೇ ಆಗಿದೆ. ಹಾಗಿದ್ದು ಕೂಡ ಇಂಡಿಯಾ ಸ್ಪೆಸಿಫಿಕ್ ಆಗಿ ಇಂಡಿಯಾ ಎನರ್ಜಿ ಔಟ್ಲುಕ್ ಅನ್ನ ಈ ಏಜೆನ್ಸಿ ರಿಲೀಸ್ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಬಗ್ಗೆ, ಇದಕ್ಕೆ ಇಂಡಿಯಾ ಅಸೋಸಿಯೇಟ್ ಮೆಂಬರ್ ಆಗಿದೆ, ಇದು ವರ್ಲ್ಡ್ ಎನರ್ಜಿ ಔಟ್ಲುಕ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ, ಇಂಡಿಯಾ ಸ್ಪೆಸಿಫಿಕ್ ಆಗಿ ಇಂಡಿಯಾ ಎನರ್ಜಿ ಔಟ್ಲುಕ್ ರಿಪೋರ್ಟ್ ಅನ್ನ ಕೂಡ ಇದು ರಿಲೀಸ್ ಮಾಡುತ್ತೆ. ಇದು ಈಗ ಸದ್ಯಕ್ಕೆ ನೆಟ್ ಜೀರೋ ಎಮಿಷನ್ ಬೈ 2050 ಅನ್ನುವಂತ ರೋಡ್ ಮ್ಯಾಪ್ ಅನ್ನ ಕೊಟ್ಟಿದೆ. ಇಷ್ಟು ಪಾಯಿಂಟ್ಸ್ ಗಳು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಈ ಆರ್ಟಿಕಲ್ ಅಲ್ಲಿ ಪ್ರತಿ ವರ್ಷ May 22 ತಾರೀಕು ಯುನೈಟೆಡ್ ನೇಷನ್ ಸೆಲೆಬ್ರೇಟ್ ಮಾಡುವಂತ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ವಾರ ಸೆಲೆಬ್ರೇಟ್ ಮಾಡಲಾಯಿತು, May 22 ಆದ್ದರಿಂದ ಈ ಆರ್ಟಿಕಲ್ ಅನ್ನ ಕೊಡಲಾಗಿದೆ. ಈ ವರ್ಷದ ಥೀಮ್ ಬಂದು ವಿ ಆರ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ಅನ್ನುವಂತ ಥೀಮ್ ಅನ್ನ ಇಡಲಾಗಿದೆ. ಈ ಡೇನ ಹೆಸರೇ ಹೇಳ್ತಾ ಇದೆ, ಬಯೋಡೈವರ್ಸಿಟಿಯ ವಿಷಯದಲ್ಲಿ, ಜೀವ ವೈವಿಧ್ಯಮಯತೆಯ ವಿಷಯದಲ್ಲಿ ನಮ್ಮಲ್ಲಿರುವಂತ ಜಾಗೃತಿಯನ್ನ, ಅವೇರ್ನೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಯುನೈಟೆಡ್ ನೇಷನ್ ಸೆಲೆಬ್ರೇಟ್ ಮಾಡುವಂತ ಒಂದು ಡೇ ಇದಾಗಿದೆ. ಕಳೆದ ದಶಕ ಅಂದ್ರೆ 2000
2011 2020 ಈ ಒಂದು ದಶಕ ಅಥವಾ ಈ ಒಂದು ಡಿಕೇಡ್ ಅನ್ನ ಯುಎನ್ ಈಗಾಗಲೇ ಯುಎನ್ ಡಿಕೇಡ್ ಆನ್ ಬಯೋಡೈವರ್ಸಿಟಿ ಅಂತ ಡಿಕ್ಲೇರ್ ಮಾಡಿತ್ತು. ನಂತರ ಈ ದಶಕವನ್ನ ಅಂದ್ರೆ 2021 2030 ಈ ಒಂದು ಡಿಕೇಡ್ ಅನ್ನ ಈಗಾಗಲೇ ಯುಎನ್ ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಡಿಕ್ಲೇರ್ ಮಾಡಿದೆ. ಸೊ 2021 2030 ಯುಎನ್ ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಇದೆ. ಎಲ್ಲದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇದರ ಜೊತೆಗೆ ಅಂದ್ರೆ May 22 ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ಡೇಟಿನ ಜೊತೆಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಡೇಟ್ಗಳು ಅಂತಂದ್ರೆ June 5 ಪ್ರತಿ ವರ್ಷ June 5 ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ನಂತರ March 22 ಈ ದಿನದಂದು ನಾವು ವರ್ಲ್ಡ್ ವಾಟರ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ನಂತರ April 22 ಈ ದಿನದಂದು ನಾವು ವರ್ಲ್ಡ್ ಅರ್ತ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ನಂತರ ಈಗಾಗಲೇ ನಾವು ಡಿಸ್ಕಸ್ ಮಾಡೋ ಹಾಗೆ ಪ್ರತಿ ವರ್ಷ ಮಾರ್ಚ್ನ ಕೊನೆಯ ಸ್ಯಾಟರ್ಡೇ ನಾವು ಅರ್ತ್ ಅವರ್ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಇನ್ಫಾರ್ಮೇಶನ್. ನಂತರ ಇದೇ ವಾರ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಆಗಿರುವಂತಹ ಸುಂದರ್ಲಾಲ್ ಬಹುಗುಣ ಅವರನ್ನ ನಾವು ಕಳ್ಕೊಳ್ತೀವಿ. COVID-19 ಕಾರಣದಿಂದಾಗಿ ಅವರು ಸಾವನ್ನಾಗ್ತಾರೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ ನಮಗೆ ಈ ವಾರ. ಆದ್ದರಿಂದ ಒಂದಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅಂತಂದ್ರೆ, ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳುವಳಿಯ ಮುಂದಾಳತ್ವವನ್ನು ವಹಿಸ್ತಾರೆ. 1973 ಆರಂಭವಾದಂತಹ ಈ ಚಿಪ್ಕೋ ಚಳುವಳಿ ಏನಿದೆ, ಚಿಪ್ಕೋ ಅಂತಂದ್ರೆ ಅಪ್ಪಿಕೋ ಅಂತ, ಈ ಚಳುವಳಿಯಲ್ಲಿ ಜನತೆ ಮರಗಳನ್ನ ಅಪ್ಪಿಕೊಳ್ಳೋದು, ಮರಗಳನ್ನ ಕಡಿಯೋದನ್ನ ತಡೆಯಲಿಕ್ಕೋಸ್ಕರ ಈ ರೀತಿಯಾಗಿ ಶುರುವಾದಂತ ಈ ಚಳುವಳಿ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತಂದ್ರೆ, ಈ ಚಿಪ್ಕೋ ಚಳುವಳಿಯ ಹಿನ್ನೆಲೆಯಲ್ಲಿ ಸರ್ಕಾರ 15 ಗ್ರೀನ್ ಟ್ರೀಸ್ ಗಳನ್ನ, ಹಸಿರು ಮರಗಳನ್ನ ಕಡಿಯೋದನ್ನ ಬ್ಯಾನ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಚಳುವಳಿ ಚಿಪ್ಕೋ ಚಳುವಳಿ. ಇದರ ಮುಂದಾಳತ್ವವನ್ನು ವಹಿಸಿದ್ದವರು ಸುಂದರ್ಲಾಲ್ ಬಹುಗುಣ ಅವರು. ನಂತರ 1980s ಭಾಗೀರಥಿ ನದಿಯ ಮೇಲೆ ಬರ್ತಾ ಇದ್ದಂತ ತೆಹರಿ ಡ್ಯಾಮ್ ಏನಿದೆ, ಇದನ್ನ ಅಪೋಸ್ ಮಾಡಿ ಆಂಟಿ ತೆಹರಿ ಡ್ಯಾಮ್ ಮೂವ್ಮೆಂಟ್ ಅನ್ನ ಕೂಡ ಶುರು ಮಾಡ್ತಾರೆ. ಹಿಮಾಲಯಗಳಲ್ಲಿ ಕಡಿದಾದ ಕಣಿವೆಗಳಲ್ಲಿ ಹರಿದು ಬರ್ತಾ ಇರುವಂತಹ ಭಾಗೀರಥಿ ನದಿಯ ಮೇಲೆ ತರ್ತಾ ಇರುವಂತಹ ಈ ತೆಹರಿ ಡ್ಯಾಮ್ ಇಂದ ಅಲ್ಲಿರುವಂತಹ ಬಯೋಡೈವರ್ಸಿಟಿಗೆ ಆಗುವಂತಹ ಹಾನಿ, ಜೊತೆಗೆ ಡಿಸಾಸ್ಟರ್ಗಳು ಆಗುವಂತಹ ಸಾಧ್ಯತೆ, ಎಲ್ಲದರ ಹಿನ್ನೆಲೆಯಲ್ಲಿ ಸುಂದರ್ಲಾಲ್ ಬಹುಗುಣ ಅವರು ಈ ಒಂದು ಆಂಟಿ ತೆಹರಿ ಡ್ಯಾಮ್ ಮೂವ್ಮೆಂಟ್ ಅನ್ನ ಶುರು ಮಾಡ್ತಾರೆ. ಅದು ಕೂಡ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ಪರಿಸರದ ವಿಷಯದಲ್ಲಿ, ಎನ್ವಿರಾನ್ಮೆಂಟ್ ವಿಷಯದಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆಯನ್ನ ಪರಿಗಣಿಸಿ 2009 ಗವರ್ನಮೆಂಟ್ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಅವರಿಗೆ ಕೊಡುತ್ತೆ. ಇಷ್ಟು ನಮಗೆ ಓರಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಸ್ವಿಟ್ಜರ್ಲ್ಯಾಂಡಿನ ನಡುವೆ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸಹಿ ಮಾಡಲಾಗಿದೆ. ಬಯೋಹಬ್ ಫೆಸಿಲಿಟಿ ಅನ್ನ ಲಾಂಚ್ ಮಾಡ್ಲಿಕ್ಕೋಸ್ಕರ ಅಂತ. ಬಯೋಹಬ್ ಫೆಸಿಲಿಟಿ ಅಂತಂದ್ರೆ ಬಯೋಲಾಜಿಕಲ್ ಮೆಟೀರಿಯಲ್ ಅನ್ನ, ಬಯೋಲಾಜಿಕಲ್ ಮೆಟೀರಿಯಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ COVID-19 ಸೋಂಕಿಗೆ ಕಾರಣ ಆಗಿರುವಂತಹ ವೈರಸ್, ಆ ವೈರಸ್ಸಿನ ಸ್ಯಾಂಪಲ್, ಈ ರೀತಿಯಾಗಿ ಜೈವಿಕವಾದಂತಹ ಸ್ಯಾಂಪಲ್, ಬಯೋಲಾಜಿಕಲ್ ಸ್ಯಾಂಪಲ್ ಇಂದ ಈ ಸ್ಯಾಂಪಲ್ ಗಳನ್ನ ಒಂದು ಕಡೆ ಕಲೆ ಹಾಕಿ ಅಥವಾ ಕಲೆಕ್ಟ್ ಮಾಡಿಕೊಂಡು ಬೇರೆ ಬೇರೆ ಲ್ಯಾಬ್ ಗಳಿಗೆ, ಬೇರೆ ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ, ಬೇರೆ ಬೇರೆ ಎಕ್ಸ್ಪರ್ಟ್ ಗಳಿಗೆ, ಬೇಕಾಗಿರುವಂತ ಎಕ್ಸ್ಪರ್ಟ್ ಗಳಿಗೆ ರಿಸರ್ಚ್ ಗೆ ಅಂತ ಈ ಬಯೋಲಾಜಿಕಲ್ ಮೆಟೀರಿಯಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಈ ರೀತಿಯಾಗಿ ಬಯೋಲಾಜಿಕಲ್ ಮೆಟೀರಿಯಲ್ ನ ಕಲೆಕ್ಟ್ ಮಾಡ್ಕೊಳ್ಳೋದು, ಡಿಸ್ಟ್ರಿಬ್ಯೂಟ್ ಮಾಡೋದು, ಇದೆಲ್ಲವನ್ನ ಮಾಡ್ಲಿಕ್ಕೋಸ್ಕರ ಈ ಬಯೋಹಬ್ ಫೆಸಿಲಿಟಿಯನ್ನ ತರಲಾಗಿದೆ. ಒಂದು ಪಾಯಿಂಟ್ ಅಂತಂದ್ರೆ ಬಯೋಹಬ್ ಫೆಸಿಲಿಟಿಯನ್ನ ತಂದಿರೋದು ಯಾತಕ್ಕೋಸ್ಕರ, ಬಯೋಲಾಜಿಕಲ್ ಮೆಟೀರಿಯಲ್ ಅನ್ನ ಡೀಲ್ ಮಾಡ್ಲಿಕ್ಕೋಸ್ಕರ. ಯಾರು ತಂದಿರೋದು ಅಂತಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಸ್ವಿಟ್ಜರ್ಲೆಂಡ್. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದ್ರೆ, ಇಂಡಿಯಾ ಮತ್ತು ಒಮೆನ್ ನಡುವೆ ಈಗ ಸದ್ಯಕ್ಕೆ ಇರುವಂತಹ ಮಿಲಿಟರಿ ಕೋಆಪರೇಷನ್ ಇದೆ, ಅದು ಮಿಲಿಟರಿ ಸಹಕಾರ, ಮ್ಯಾರಿಟೈಮ್ ಇಶ್ಯೂಸ್ಗಳ ವಿಷಯದಲ್ಲಿ ನಮ್ಮ ನಡುವೆ ಇರುವಂತಹ ಸಹಕಾರ, ಇದೆಲ್ಲವನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ ನಮ್ಮ ನಡುವೆ ಇರುವಂತಹ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಇದನ್ನ ರಿನ್ಯೂ ಮಾಡಲಾಯಿತು ಅಂತ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ ಅಂತಂದ್ರೆ, ಇಂಡಿಯಾ ಮತ್ತು ಒಮನಿನ ನಡುವೆ ಈಗಾಗಲೇ ಇರುವಂತಹ ಮಿಲಿಟರಿ ಎಕ್ಸಸೈಸ್ ಗಳು ಯಾವ್ಯಾವು, ಇವುಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಬೇಕು. ಇಂಡಿಯಾ ಒಮನಿನ ಜೊತೆಗೆ 3 ಎಕ್ಸಸೈಸ್ ಗಳಲ್ಲಿ ಭಾಗಿಯಾಗುತ್ತೆ. ಒಂದು, ನೇವಿಗಳ ನಡುವೆ, ಇಂಡಿಯನ್ ನೇವಿ ಮತ್ತು ಒಮನ್ ನೇವಿ ಎರಡರ ನಡುವೆ ಇರುವಂತಹ ಎಕ್ಸಸೈಸ್ ನಸೀಮ್ ಅಲ್ ಬಹರ್ ಅನ್ನುವಂತ ಎಕ್ಸಸೈಸ್. ನಂತರ ಎರಡು ಆರ್ಮಿಗಳ ನಡುವೆ, ಇಂಡಿಯನ್ ಆರ್ಮಿ ಮತ್ತು ಒಮನ್ ಆರ್ಮಿ ಎರಡು ಆರ್ಮಿಗಳ ನಡುವೆ ಇರುವಂತಹ ಎಕ್ಸಸೈಸ್ ಅಲ್ ನಜಾ ಅನ್ನುವಂತ ಎಕ್ಸಸೈಸ್. ನಂತರ ಎರಡು ಏರ್ಫೋರ್ಸ್ ಗಳ ನಡುವೆ, ಇಂಡಿಯನ್ ಏರ್ಫೋರ್ಸ್ ಮತ್ತು ಒಮನ್ ಏರ್ಫೋರ್ಸ್ ಎರಡು ಏರ್ಫೋರ್ಸ್ ಗಳ ನಡುವೆ ಇರುವಂತ ಎಕ್ಸಸೈಸ್ ಈಸ್ಟರ್ನ್ ಬ್ರಿಡ್ಜ್ ಅನ್ನುವಂತ ಎಕ್ಸಸೈಸ್. ಈ 3 ಎಕ್ಸಸೈಸಸ್ ಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿರಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.